ಅವ್ರ ಛಲ ಸಕಾರಾತ್ಮಕ ಛಲ. ರವಿ ಚನ್ನಣ್ಣವರು ಕರ್ಕೊಂಡ್ರೆ ಅವರಿಗೆ ಲೆಫ್ಟ್ ಐ ಹೊರಟ ಬಿದ್ದಿದೆ, ವಿಷನ್ ಬ್ಲರ್ ಆಗಿದೆ, 3 hours ಟ್ರೀಟ್ಮೆಂಟ್ ಆಗಿದೆ, ಅಡ್ಮಿಷನ್ ಹೇಳಿದ್ರು, 54 hours ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು, ಏನಾದರೂ ಮಾಡಿ ಅಸಲು ಮಾತನಾಡಲೇಬೇಡಿ ಅಂತ ಹೇಳಿದ್ರು ಅನ್ನೋದನ್ನ ಲೆಕ್ಕಿಸದೆ ಕರ್ಕೊಂಡು ಬರೋದಿದೆಯಲ್ಲ, ದಟ್ ಇಸ್ ಫಾರ್ ಗುಡ್ ಕಾಸ್. ಐ ಸ್ಟ್ರಾಂಗ್ಲಿ ಫೀಲ್ ಮೀ ಆಸ್ ಅ ಸಿವಿಲ್ ಸರ್ವೆಂಟ್, ಇಟ್ ಈಸ್ ಮೈ ನ್ಯಾಷನಲ್ ಡ್ಯೂಟಿ ಟು ಅಡ್ರೆಸ್ ಆಲ್ ಆಫ್ ಯು. We are being taught, we are being trained, stating that whenever you have an opportunity, in fact, you should make it a point to visit school, colleges and tell the students what is right, what is not right, as a, what the nation expects from each student, each boy, each girl, what are the current problems that nation is facing, how a civil servant will have an approach, and as a future leaders, what should be their attitude and the approach to a problem to resolve it. Rashtra, Desha, Rajya, Yedru Sotiru Samasya. After all, Yena Samasya, Adakke Parihara Yeno, Yavudu Sari, Yavudu Tappu. What is expected of a citizen? What is prohibited? What is the obligation on part of a citizen? What are the civil liberties, freedom? And what is the true meaning of a freedom? And that freedom comes with what all responsibility? ಇದನ್ನ ಹೇಳಿ ಕೊಡಿ ಅಂತ ನಮಗೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತರಬೇತಿ ಕೊಟ್ಟಿದ್ದಾರೆ. ಐ ರಿಪೀಟ್ ಇಟ್ ಅಗೇನ್, ಕ್ರೋರ್ಸ್ ಆಫ್ ರುಪೀಸ್ ಆರ್ ಸ್ಪೆಂಡ್ ಆನ್ ಅವರ್ ಟ್ರೈನಿಂಗ್ ಟು ಟೆಲ್, ಟು ಮೌಲ್ಡ್ ಯು, ಟು ಕರೆಕ್ಟ್ ಯು, ಟು ಬ್ರಿಂಗ್ ಯು ಬ್ಯಾಕ್ ಫ್ರಮ್ ದ ಎರ್ರಿಂಗ್ ಪಾತ್ ಅಂಡ್ ಟು ಡೈರೆಕ್ಟ್ ಯು ಟು ಆನ್ಸರ್ ಟ್ರೂ ಆರ್ national responsibility. So our karma ke hand here amare, I heard that most of you, in fact 80 to 90% of you come from village. Moolatah nanu gyanavanna arisam, I am very much interested in learning. ಅವರು ನನಗೆ ಹೇಳಿದರು ಹಳ್ಳಿ ಹಳ್ಳಿಯನ್ನು ಐಐಟಿಗೆ ತಯಾರು ಮಾಡ್ತಾರೆ. ವೆನ್ ಐ ವಾಸ್ ಸ್ಟಡಿಯಿಂಗ್ ಇನ್ 9th and 10th ಸ್ಟ್ಯಾಂಡರ್ಡ್, ನನಗೆ ನನ್ನ ಕಲಿಕೆಯ ಬಗ್ಗೆ ಒಂದು ಕನಸಿತ್ತು. ಐ ಹ್ಯಾಡ್ ಡ್ರೀಮ್ಸ್ ದಟ್ ಇಫ್ ಎಟ್ ಆಲ್ ಐ ಸ್ಟಡಿ, ಐ ಶುಡ್ ಸ್ಟಡಿ ಇನ್ ದೀಸ್ ಇನ್ಸ್ಟಿಟ್ಯೂಷನ್ ಅಂತ. ಒಂದು ಮೆಡಿಸಿನ್ ಮಾಡಬೇಕು ಅಂತ, ಒಂದು ಪಿ ಯು ಸೈನ್ಸ್ ಕರ್ನಾಟಕ ಆರ್ಟ್ಸ್ ಕಾಲೇಜ್ ಅಥವಾ ಪಿ ಸಿ ಜಾಬಿನ್ ಅಥವಾ ಜೆ ಎಸ್ ಎಸ್ ಧಾರವಾಡದಲ್ಲೇ ಮಾಡಬೇಕು ಅಂತ. ಅದಾದಮೇಲೆ ಮೆಡಿಸಿನ್ ಮಾಡಬೇಕು, ಅದಾದಮೇಲೆ ಒಂದು ವೇಳೆ ಮೆಡಿಸಿನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಪ್ರತಿಷ್ಠಿತ ಈ ದೇಶದ ಯಾವುದೋ ಒಂದು ಕಾಲೇಜ್ ಇತ್ತು ಅಲ್ಲಿ ಓದಬೇಕು, ಆಮೇಲೆ
ಫರ್ದರ್ ರಿಸರ್ಚ್ಗೋಸ್ಕರ ಅಮೆರಿಕ ಅಥವಾ ಯುನೈಟೆಡ್ ಕಿಂಗ್ಡಮ್ ಹೋಗಬೇಕು ಅಂತ. ಇಟ್ ಇಸ್ ಡಿಫರೆಂಟ್ ದಟ್ ಸೀನ್ ಆಫ್ಟರ್ ಎಸ್ ಎಲ್ ಸಿ ಗಾಟ್ ಚೇಂಜ್ ಐ ಡಿಸೈಡೆಡ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್. ಅಂತಹ ಕನಸುಗಳನ್ನು ಬಿತ್ತೋದಿದೆಯಲ್ಲ ದ ಏಜ್ ನಿಮಗೆಲ್ಲ ಇವಾಗ ನೀವು ಫಸ್ಟ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಗ್ರೇಟ್ ಏಜ್. ಜಗತ್ತಿನ ಈ ಏಳು ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿರಲಿ ಅಥವಾ ಸ್ವಾಮಿ ವಿವೇಕಾನಂದರಿರಲಿ ಅಥವಾ ಮದರ್ ತೆರೆಸಾ ಅವರಿರಲಿ, ಈ ವಚನಗಳನ್ನು ಕೊಟ್ಟ ಸರ್ವ ಸಾಧಕರಿರಲಿ, ಅವರ ಬದುಕಿನಲ್ಲಿ ನಿಮ್ಮ ವಯಸ್ಸಿದೆಯಲ್ಲ 17-18 ವಯಸ್ಸಿನಲ್ಲಿ ಆ ಸಾಧನೆ ಅಥವಾ ಪಥ ಬದಲಾವಣೆ ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಲ್ಲ, ಅದರ ಮೊಳಕೆಯೊಳಗಿಟ್ಟು ಆ ಬೀಜ ಅವರ ಮನಸ್ಸು ಅವರ ದೇಹದಲ್ಲಿ ಬಿದ್ದಿದ್ದು ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ನನಗೆ ಸಿವಿಲ್ ಸರ್ವೆಂಟ್ ಆಗಬೇಕು ಅನ್ನೋದು ಗಟ್ಟಿಯಾಗಿತ್ತು ದ ಡಿಸಿಷನ್ ಗಟ್ಟಿತನ ಪಡೆದಿತ್ತು ಕಾಂಕ್ರೀಟ್ ಗಟ್ಟಿ ಸ್ವರೂಪವನ್ನು ಪಡೆದಿತ್ತು ಈ ವಯಸ್ಸಲ್ಲಿ. ಐ ಹ್ಯಾವ್ ಟು ಸಜೆಷನ್ಸ್ ಟು ಗಿವ್. ಒಂದು, ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳುವ ಶಕ್ತಿ ಇದೆ ಅಂತ ಉಪನಿಷತ್ ಹೇಳುತ್ತೆ. ಅಂಡ್ ದಿಸ್ ಇಸ್ ದ ಪ್ರೋವರ್ಬ್ ಆರ್ ನಾನ್ ಗುಡಿ ವಿಚ್ ಹ್ಯಾವ್ ಚೇಂಜ್ಡ್ ಮೈ ಲೈಫ್. ಐ ಹೇಲ್ ಫ್ರಮ್ ಅ ವೆರಿ ಸ್ಮಾಲ್ ವಿಲೇಜ್ ಟ್ರೈಬಲ್ ಹ್ಯಾಮ್ಲೆಟ್. ವಾಟ್ ಇಸ್ ಟ್ರೈಬಲ್ ಹ್ಯಾಮ್ಲೆಟ್? ಬುಡಕಟ್ಟು ಜನಾಂಗದ ಸಣ್ಣ ಗ್ರಾಮ, ಕುಗ್ರಾಮ. ಆ ಊರಿಂದ ನಾನು ಬೆಳೆದು ಬಂದವನು ಅಂಡ್ ಐ ಆಮ್ ದ ಫಸ್ಟ್ ಎಜುಕೇಟೆಡ್ ಪರ್ಸನ್ ಇನ್ ಎಂಟೈರ್ ಜನರೇಷನ್. ನನ್ನ ಬೇರ್ ಹಸ್ತ ಹೋದ್ರೆ ನಾವು ಮೂಲತಃ ಹೇಳುವರು ಹೇಳ್ತಾರಲ್ಲ, ನಾವು 3 ಹೊತ್ತಿನ ಊಟಕ್ಕಾಗಿ ಉದ್ಯೋಗವನ್ನು ನಡೆಸಿ ಊರಿನಿಂದ ಊರಿಗೆ ಹೋದವರು ತಳವಾರಿಕೆ ಮಾಡ್ತಾ ತಳವಾರಿಕೆ ಏನು ನೀರ್ಗಂಟಿ ಅಂತ ಇರ್ತದೆ ಕಾವಲುಗಾರ ಪತ್ವಾ ಅಂತ ದುರ್ಗ ದುರ್ಗದಿಂದ ಕಮಲಾಪುರ ಕಮಲಾಪುರದಿಂದ ಕಿತ್ತೂರು ಕಿತ್ತೂರಿಂದ ಕುಂದಗೋಳ ಕುಂದಗೋಳದಿಂದ ನೀಲದಿಂದ ನಾನು ಹುಟ್ಟಿದ್ದು ಗದಂಚಿಯ ಮತ್ತು ಕಪ್ಪತ್ ಗುಡ್ಡ ಅಂತ ಬರ್ತದೆ ವಿಚ್ ಇಸ್ ನೋನ್ ಫಾರ್ ಇಟ್ಸ್ ಮೆಡಿಸಿನಲ್ ಪ್ಲಾಂಟ್ಸ್. ಆ ಊರಲ್ಲಿ ಬಿಕೆಯನ್ನು ತೆಗೆದುಕೊಂಡಿದ್ದರು. ಐ ಹ್ಯಾವ್ ಅಂಡರ್ಗೋನ್ ಆಲ್ ದ ಪ್ರಾಬ್ಲಮ್ಸ್ ವಾಟ್ ಪೂರ್ ಫ್ಯಾಮಿಲಿ ವಿಲ್ ಅಂಡರ್ಗೋ. ಪಾವರ್ಟಿ ಇಸ್ ನಾಟ್ ಅಬೌಟ್ ನಾಟ್ ಹ್ಯಾವಿಂಗ್ ಫುಡ್ ಅಂಡ್ ಕ್ಲೋತ್ಸ್. ವಾಟ್ ಎವರ್ ಯು ಆರ್ ಯು ಶುಡ್ ಬಿ ಪ್ರೌಡ್ ಅಬೌಟ್ ಇಟ್. ವೈ ಆರ್ ಟೆಲಿಂಗ್ ಸ್ಟೋರಿ? Is it necessary for me to tell you, or will I get anything in return if I tell my story here? At this level, where I am going to become DIC next year, IPS is not a small thing. SP and the Sangh Dalri, don't pull hawa. You go there. What the hawa? ಕಲಬುರಗಿ ಎಸ್ ಪಿ ಮನೆಗೆ ಒಂದ್ಸರಿ ಬಂದು ನೋಡ್ಕೊಂಬರ್ರಿ ಹೆಂಗಿರ್ತಾರ. ಕಲಬುರಗಿ ಡಿ ಸಿ ಮನೆಗೆ ಬಂದು ನೋಡ್ಕೊಂಬರ್ರಿ. ಐ ಡಿಡ್ ನಾಟ್ ಗೆಟ್ ಎನಿಥಿಂಗ್ ಇನ್ ರಿಟರ್ನ್. ಸ್ಟಿಲ್ ಐ ಆಮ್ ಟೆಲಿಂಗ್ ರೀಸನ್. ಐ ಆಮ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಎಕ್ಸ್ಟ್ರಾಡಿನರಿ ಪ್ರೌಡ್ನೆಸ್ ಇದೆ ನನ್ನ ಬಗ್ಗೆ. ಎಸ್ ಐ ಆಮ್ ಅ ಟ್ರೈ. ಎಸ್ ಐ ಹ್ಯಾವ್ ಅಂಡರ್ಗೋನ್ ಆಲ್ ದೀಸ್ ಪ್ರಾಬ್ಲಮ್ಸ್. ಎಸ್ ರತ್ನಮ್ಮ ಇಸ್ ಮೈ ಮದರ್. ಎಸ್ ದ್ಯಾಮಪ್ಪ ಇಸ್ ಮೈ ಫಾದರ್. ಎಸ್
Raghavendra is my brother. Yes, I belong to a wandering family. Yes, I belong to a very, very, very small village. Yes, I studied in Kannada medium. Yes, I'm an art student. Yes, I'm fabulous, fantastically, extraordinary in achieving anything given a chance. A person who doesn't love himself, a person who is not proud about whatever he is, a person who doesn't love his life, a person who is feeling shameful or who hides his identity for the sake of some comments, criticism, he can never become anything in his life. He can never become anything in his life. ಒಬ್ಬ ಮನುಷ್ಯ ಯಾರಿಗೆ ತನ್ನ ಬಗ್ಗೆ, ತನ್ನ ತನದ ಬಗ್ಗೆ, ತನ್ನ ತಾಯಿ ಬಗ್ಗೆ, ತಂದೆ ಬಗ್ಗೆ, ಮನೆತನದ ಬಗ್ಗೆ, ಊರಿನ ಬಗ್ಗೆ, ಆಹಾರ ಪದ್ಧತಿಯ ಬಗ್ಗೆ, ತಾನು ಬಂದ ಸ್ಥಳ ಹಿನ್ನೆಲೆ ಬಗ್ಗೆ ಆತ್ಮಾಭಿಮಾನವಿಲ್ಲವು, ಸ್ವಾಭಿಮಾನವಿಲ್ಲವು, ಗೌರವವಿಲ್ಲವು, ಆ ವ್ಯಕ್ತಿ ಏನನ್ನೂ ಸಾಧಿಸಲಾರ. ಕುವೆಂಪು ಅವರು ಹೇಳುವುದಲ್ಲ, ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಅರ್ಥ ಆಗಿದೆಯಾ? ಸೊ ಅದು ನಿಮಗೆ ಹೇಳ್ತಿರೋ ಕಾರಣ ಏನಂದ್ರೆ, ನನಗೆ ನನ್ನನ್ನು ಬದಲಾವಣೆ ಮಾಡಿದ್ದು ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳೋ ಶಕ್ತಿ ಅನ್ನೋ ಪದನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಾನು ಕೇಳಿದೆ. ಸಿಂಗಲ್ ಪದ, ಅ ಸಿಂಗಲ್ ವರ್ಡ್. ಐ ವೆಂಟ್ ಟು ದ ಸ್ವಾಮೀಜಿ, ನಾನು ಆರ್ ಟೆಲಿಂಗ್ ಇಸ್ ಇಟ್ ರೈಟ್, ಇಸ್ ಇಟ್ ಟ್ರೂ ಸ್ವಾಮೀಜಿ, ನೀವು ಹೇಳ್ತಿದ್ದೀರ ಸತ್ಯವೇ? ಎಸ್ ಸತ್ಯ, ಐ ಹ್ಯಾವ್ ಎಕ್ಸಾಂಪಲ್ಸ್. ಯಾರ್ದು ಎಕ್ಸಾಂಪಲ್ಸ್ ಇದೆ? ನಚಿಕೇತನ ಎಕ್ಸಾಂಪಲ್ ಹೇಳಿದ್ರು. ನಚಿಕೇತ ಅಂತ ಒಬ್ಬ 5 ವರ್ಷದ ಬಾಲಕ ಇದ್ದ. ಅವರು ಜ್ಞಾನಾರ್ಜನೆಗಾಗಿ ಯಮನ ಜೊತೆ ಹಿಂಗೆ ಸಂಭಾಷಣೆ ಮಾಡದ. ಉಪನಿಷತ್ತಿನಲ್ಲಿ ಇಂಥದ್ದೊಂದು ಉಪನಿಷತ್ತು ಅಂತ. ಸ್ವಾಮಿ ನಾನು ಏನು ನೋಡ್ತೀನೋ ಅದು ಮಾತ್ರ ನೋಡ್ತೇನೆ, ನೀವೆಲ್ಲ ಕತೆ ಪುರಾಣ ನನಗೆ ಹೇಳಬೇಡಿ. ನಾನು ನಮ್ಮ ಸ್ವಾಮೀಜಿಗೆ ಹೇಳಿದೆ, ಐ ವಿಲ್ ನಾಟ್ ಬಿಲೀವ್ ದೋಸ್ ಥಿಂಗ್ಸ್ ವಿಚ್ ಐ ಹ್ಯಾವ್ ನಾಟ್ ಸೀನ್, ವಿಚ್ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ಯು ಟೆಲ್ ಮಿ ಲೈಕ್ ಎಕ್ಸಾಂಪಲ್ಸ್, ಐ ವಿಲ್ ಬಿಲೀವ್. ದೆನ್ ಯು ಸ್ಟಾರ್ಟೆಡ್ ಗಿವಿಂಗ್ ಎಕ್ಸಾಂಪಲ್ಸ್. ಆಫ್ ಡು ಯು ನೋ ಅಬೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್? ಅಲ್ಲ, ನನಗೆ ಕೇಳಿದ್ರು. ಎಸ್ ಐ ಹ್ಯಾವ್ ರೆಡ್, ನಾನು ಓದಿದ್ದೇನೆ. ಐ ನಾಟ್ ಸೀನ್ ಹಿಮ್, ಸೀನ್ ಹಿಮ್ ಫಿಸಿಕಲಿ. ಐ ಆಮ್ ಅನ್ಫಾರ್ಚುನೇಟ್. ಡು ಯು ನೋ ಅಬೌಟ್ ಮಹಾತ್ಮ ಗಾಂಧಿ? ಎಸ್ ಐ ಹ್ಯಾವ್ ರೆಡ್. ಡು ಯು ನೋ ಅಬೌಟ್ ಸ್ವಾಮಿ ವಿವೇಕಾನಂದ? ಎಸ್ ಐ ಹ್ಯಾವ್ ರೆಡ್. ಡು ಯು ನೋ ಅಬೌಟ್ ಭಗತ್ ಸಿಂಗ್, ಆಜಾದ್? ಎಸ್. ದೇ ಹ್ಯಾವ್ ಲಿವ್ಡ್. ಇಫ್ ಯು ವಾಂಟ್ ಟು ಕ್ರಾಸ್ ವೆರಿಫೈ, ಗೋ ಅಂಡ್ ವಿಸಿಟ್ ದೇರ್ ಪ್ಲೇಸಸ್. ನನಗೆ ಇಟ್ ಬಿಕೇಮ್ ಥಾಟ್ ಪ್ರೊವೋಕಿಂಗ್. ಎಟ್ ದಟ್ ಮೂಮೆಂಟ್ ಐ ಹ್ಯಾವ್ ವಿಸಿಟೆಡ್ ಹುಬ್ಬಳ್ಳಿ. ಹುಬ್ಬಳ್ಳಿಗೆ ಹೋಗಿ ಬಂದಿದ್ದೀನಿ. ಅವರು ಅದನ್ನ ಪ್ರೊವೋಕ್ ಮಾಡಿದ ತಕ್ಷಣ, ಹೌದಲ್ವೇ, ಇವರು ಕರೆಂಟ್ನಾಲ್ಕು ಈ ಮನುಷ್ಯ ಹೆಂಗಿದ್ದಂತೆ, ಅವರ ಅಪ್ಪ ಮಲಗಿದಾಗ ಹಿಂಗೆ ಎದ್ದಿರ್ತಿದ್ದಂತೆ, ಇವರು ಮಲಗಿದಾಗ ಅವ್ರ ಅಪ್ಪ ಎತ್ಕೊಟ್ಟಿರ್ತಿದ್ದಂತೆ, ಹೌದಲ್ಲ ಮಾಡಿ ಡ್ರ್ಯಾಗನ್ ಟೆಂಡ್ ಆಸ್ಟ್ರ. ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಪವರ್ಸ್ ಇತ್ತಾ? ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸಿಂಗಮ್, ಆ ಸಿಂಗಮ್ ಸಫಾರಿ ಗಾಡಿನ ಚೇಸ್ ಮಾಡ್ತಾನಪ್ಪ. ಹಿಂಗ್ ಹೋಗಿ ಹಿಂಗ್ ಹೊಡೆದ ತಕ್ಷಣ 3 ಸಾರಿ ಹಿಂಗ ಆಗ್ತಾನೆ. ಹಿಂಗ್ ಸುತ್ತಿರ್ತಾನ, ಸುತ್ತ 15 ಜನ ದಾಂಡಿಗರು ಇರ್ತಾರ. ಇವನ್ ಕೈಯಾಗ ಒಂದು ಸ್ಪೆಷಲ್ ವೆಪನ್ ಇರ್ತತಿ, ಪಿಕ್ಚರ್ ಒಂದು ವೆಪನ್ ಚೇಂಜ್ ಆಗ ಪಡ ಪಡ ಹೊಡಿತಾನ. ಗೊತ್ತು ನಿಂತು ಒಬ್ಬ ಮಳೆ ಇನ್ನೊಬ್ಬ ಬರಗೇ ಇಲ್ಲ. ನನಗದು ರಾಂಗ್ ಇಂಪ್ರೆಷನ್ ಸಿನಿಮಾದಲ್ಲಿ. ಸ್ವಾಮೀಜಿ ನಿಜ ಬೇಡ. ಎಸ್ ಇಟ್ ಇಸ್ ಟ್ರೂ. ಸ್ವಾಮೀಜಿ ಬಗ್ಗೆ ಡೌಟ್ ಆಯ್ತು. ಐ ಸ್ಟಾರ್ಟೆಡ್ ಎನ್ಕ್ವೈರಿ ಅಬೌಟ್ ಮೈ ಸ್ವಾಮೀಜಿ. ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು ಸುಮ್ಮನೆ ಹೇಳಕತ್ತ ಮರ, ಎಲ್ಲರೂ ಬರ್ತಾರೆ ಹೋಗ್ತಾರೆ ಅಂತೇಳಿ
ಐ ಸ್ಟಾರ್ಟೆಡ್ ಎನ್ಕ್ವೈರಿ. ಆರು ಜನ ಸ್ವಾಮಿ ಪುರುಷೋತ್ತಮಾನಂದರ ಪ್ರಭಾವದಿಂದ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಕೇಳಿ ಎಲ್ಲವನ್ನ ಬಿಟ್ಟು ಆರು ಜನರು ಸನ್ಯಾಸಿಗಳು, ಅದ್ಭುತ ಜ್ಞಾನಿಗಳು. ನಾನು ಡೌಟ್ ಆಗಿ ಸ್ಟಾರ್ಟ್ ಏನು ಬಂದಿತ್ತಪ್ಪ ನಿಮ್ಗೆ ಹೋಗೋಕ ಎಲ್ಲ ಬಂದ್ಬಿಟ್ಟವ್ರೆ ಏನೋ ಇದೆ ಆಗಿದೆ. ಐ ಸ್ಟಾರ್ಟೆಡ್ ಬಿಲೀವಿಂಗ್ ಈ ಸ್ವಾಮೀಜಿ ಸಿಸ್ಟರ್ ಹಿ ವಿಲ್ ಟೆಲ್ ಓನ್ಲಿ ಟ್ರುತ್. ನನಗೆ ನನ್ನ ಸ್ವಾಮೀಜಿ ಏನಾದ್ರು ಹೇಳಿದ್ರೆ ಹೇಳ್ತಿದ್ದಾರೆ. ಸೊ ಆವಾಗ ಹಾಗಿದ್ರೆ ಈ ಪದ ಯಾವ ಪದ, ಪ್ರತಿ ಮಗುವಿಗೂ ಜಗತ್ತನ್ನಾಳೋ ಶಕ್ತಿ ಇದೆ. ಐ ವಿಲ್ ಟ್ರೈ. ನಾನು ಇದನ್ನ ಇದು ಒಂದೇ ಪದ, ನಾಟ್ ಮ್ಯಾಥಮೆಟಿಕ್ಸ್, ನಾಟ್ ಟು ಸ್ಪೀಕ್ ಇಂಗ್ಲಿಷ್, ಡೆಫಿನೆಟ್ಲಿ ನಾಟ್. ನನಗೆ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ ಸೆಕೆಂಡ್ ಪಿ ಯು ಆಗೋವರೆಗೂ. ರಿಮೆಂಬರ್ ಅಂಡ್ ಐ ಆಮ್ ಪ್ರೌಡ್ ಅಬೌಟ್ ಇಟ್. ಹೇಳ್ತಾ ಇದ್ದೀನಿ ಯಾರಿಗೆ ಹೇಳಿದ್ರೆ. ಐ ವಾಸ್ ಅನ್ಅವೇರ್. ಸ್ಟೆಥೋಸ್ಕೋಪ್ ಗೊತ್ತಿರಲಿಲ್ಲ ನಾವು ಹೆಂಗಿದ್ದೀವಿ. ಸ್ಟೆತ್ ಓಕೆ ಎಸ್ ಡಿ ಟಿ ಎಚ್ ಎಲ್ಲ ಹಂಗೆ ಕನ್ನಡ ಕರ್ಕೊಂಡ್ಬಿಡಿರ್ತಾವಲ್ಲ ಹಂಗೂ ಸ್ಪೆಲ್ಲಿಂಗ್ ಹೇಳ ನಾವು ಹಂಗೆ ಹೇಳ್ತಿದ್ವಿ. ಅದು ವೆಡ್ಡಸ್ ನಡೇ ಅಂತಿದ್ವಿ ನಾವು ಿಲ್ಲ ಕಳಿಲಿ ಪ್ರೈಮರಿ ಸ್ಕೂಲ ಸರ್ಕಾರಿ ಹೇಗೆ ಪ್ರಾಥಮಿಕ ಶಾಲೆ ಅಂತ. ಸೊ ಲೆಟ್ ಮೀ ಟ್ರೈ, ಲೆಟ್ ಮೀ ಟೆಸ್ಟ್ ದಿಸ್ ಪ್ರವರ್ಬ್. ಪ್ರತಿ ಮಗುವಿಗೂ ಜಗತ್ತನ್ನಾಳ ಶಕ್ತಿ ಇದೆ ಅಂತ ಹೇಳಿದ್ರೆ ಐ ವಾಂಟ್ ಟು ರೂಲ್. ಹೇಳಿ ಸ್ವಾಮೀಜಿ ಏನ್ ಮಾಡ್ಬೇಕು? ಯು ನೀಡ್ ನಾಟ್ ಡು ಎನಿಥಿಂಗ್, ಯು ಆರ್ ಅ ಸ್ಟೂಡೆಂಟ್, ಬಿ ಅ ಪ್ರಾಪರ್ ಸ್ಟೂಡೆಂಟ್. ನಿಮ್ ರೆಸ್ಪಾನ್ಸಿಬಿಲಿಟಿ, ಯು ಆರ್ ಅ ಸ್ಟೂಡೆಂಟ್. ನಿಜವಾದ ವಿದ್ಯಾರ್ಥಿ ಜ್ಞಾನಾರ್ಜನೆಗೆ ಮಾತ್ರ ಸರ್ವಸ್ವವನ್ನು ಮೀಸಲಿಡ್ತಾನೆ, ಗುರುವನ್ನ ದೇವರು ಅಂತ ಪೂಜಿಸ್ತಾನೆ. ಆನೋಭದ್ರತಃ ಕ್ರತೋ ಎಂದು ವಿಶ್ವದ ಸದ್ವಿಚಾರಗಳ ಜಗತ್ತಿನ ನಾನಾ ಮೂಲೆಯಿಂದ ಬಂದು ಸ್ವೀಕರಿಸ್ತಾನೆ, ಟೆಸ್ಟ್ ಮಾಡ್ತಾನೆ. ಹಿ ವಿಲ್ ಅನಲೈಸ್ ಇಟ್, ಹಿ ವಿಲ್ ಡೂ ಅ ಡಿಸ್ಕಷನ್ ಓವರ್ ದ ಸಬ್ಜೆಕ್ಟ್, ಚರ್ಚೆ, ವಿಮರ್ಶೆ, ಅರ್ಥೈಸುವಿಕೆ, ಅವಗಾಹನೆ ಮಾಡ್ತಾರೆ. ಹೌದೇ? ಸೊ ನೆನ್ ಐ ಆಮ್ ಸ್ಟೂಡೆಂಟ್, ಯೂಸ್ ಫಸ್ಟ್ ಇಯರ್ ರೆಡ್ಡಿ ಕಾಲೇಜ್ ಆರ್ಟ್ಸ್ ಸ್ಟೂಡೆಂಟ್, ರಾಮಕೃಷ್ಣ ಆಶ್ರಮ ಪಕ್ಕ ಹಾಸ್ಟೆಲ್ ನಿಂತಾರಣ. ನೀವೆಲ್ಲ ಒಳ್ಳೆ ಹಾಸ್ಟೆಲ್ ಇದೆಯಲ್ಲ, ಊಟಕ್ಕೆಲ್ಲ ಚೆನ್ನಾಗಿ ಬರ್ತಾರಲ್ಲ. ನೀವು ಅನ್ನ ಸ್ಕೂಲಲ್ಲಿ ಹಾಕಿಸ್ಕೊಳ್ತೀರಾ? ನಾವು ಬುಟ್ಟಿನ ಡಬ್ಬ ಅಷ್ಟು ಹಸಿವಿಡ್ರಿ, ಮಧ್ಯಾಹ್ನ ಊಟ ಕೊಡ್ತಾರಲ್ಲ ಮೆಸ್ನಾಗ ಯಾರು ಬರಲ್ಲ, ಉಪ್ಪು ಇರ್ತಿರಲಿಲ್ಲ, ಖಾರ ಇರ್ತಿರಲಿಲ್ಲ. ನೀವು ಒಂದು ಸಿಟ್ಟು ಬಂದ್ಬಿಡ್ದು ನಾನು ಉಪ್ಪು ಎಲ್ಲ ಉಪ್ಪು ತಗೊಂಡೋಗಿ ಸಾರಿಗೆ ಹಾಕಿ ಡಿ ಸಿ ಕಚೇರಿ ಎದುರು ಧರಣೆ ರವಿಚಂದ್ರ ಅವ್ರಿಗೆ ಎದುರು ಊಟ ಕೊಡ್ರಪ್ಪ ನಮಗ ಹೊಟ್ಟೆ ಹೊಟ್ಟೆ ಸತಿ ಊಟ ಕೊಡ್ರಲ್ಲ ಸ್ಟ್ರಗಲ್. ಸೊ ಆ ಹಾಸ್ಟೆಲಲ್ಲಿ ಇರ್ಕೊಂಡು ಓದಲಿಕ್ಕೆ ಆರಂಭ ಮಾಡಿದ್ವಿ. ಸೊ ಹಿ ಸೈಡ್ ಜ್ಞಾನಾರ್ಜನೆಯೇ ನಿನ್ನ ಗೋಲ್ ಆಗಿದೆ, ನಥಿಂಗ್ ಎಲ್ಸ್. ಅರ್ಜುನರಿಗೆ ಹಾಗೆ ಆ ಪಕ್ಷಿಯ ಅಕ್ಷಿ, ದ ಐಸ್ ಆಫ್ ದಟ್ ಬರ್ಡ್ ವಾಸ್ ಓನ್ಲಿ ವಿಸಿಬಲ್. ಅಲ್ವೇ ಕೇಳಿದ್ದೀರ ನೋಡಪ್ಪ, ನಿನ್ ಮುಂದೆ ನೀನು ನನಗೆ 5 ವರ್ಷ ನನ್ನನ್ನು ಅರ್ಪಿಸಿಕೋ, ನೀನೊಬ್ಬ ಮಹಾನ್ ವ್ಯಕ್ತಿ ಮಾಡ್ತೀನಿ ಅಂದ್ರು. ಅವ್ರು ಹೇಳಿದ್ದಿರಂಗಿಲ್ಲ, ಹೇಳೋರು ಆಕ್ಚುಲಿ ಮಾರ್ಗಡೆ 3 ಟಾರ್ಗೆಟ್ ಕೊಟ್ಟವ್ರು ನನಗೆ. ಆಯ್ತು ಅರ್ಜನೆ ಮಾಡ್ತೀನಿ, ನಾನು ಓದ್ತೀನಿ, ವ್ಯಕ್ತ ಪುಸ್ತಕ ಕೊಡಿ ಓದ್ತೀನಿ. ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಹಿ ಸೈಡ್ ಯು ಹ್ಯಾವ್ 3 ಟಾರ್ಗೆಟ್ ಬಾಸ್. 2 ಟಾರ್ಗೆಟ್ ನಾನು ಹೇಳೋದ, ಮೂರನೇದು ನೀವೇನೂ ಆಗಿಲ್ಲ ಅಂತ ಮೊದಲನೇದು ಏ ಆಗಲಿ, ನಿನಗೇನಾದರೂ ತಾಕತ್ತಿದ್ರೆ ಇದನ್ನೆಲ್ಲ ಅರ್ಜನೆ ಮಾಡಿ ನಿನ್ನಲ್ಲಿ ಆಗ ಶಕ್ತಿ ಇದೆ ಏ ಆಗಲಿ, ಇಲ್ಲ ಬಿ ಆಗಲಿ, ಅದು ಅಸಾಧ್ಯ ಅಂತ ನೀನು ಬಿ ಆಗಲಿ, ಇಲ್ಲದೆ ಹೋದ್ರೆ ಸಿ. ಸಿ ಏನು? ಮಿನಿಮಮ್ IAS ಅಥವಾ IPS ಆಗಲಿ. ಐ ಹ್ಯಾವ್ ಫೇಲ್ಡ್ ಮೈ ಟೀಚರ್ ಅಂದ್ರೆ ಹಿ ಸೆಡ್ ದಟ್ ಬಿಕಮ್ ಎ ಬಿ, ಐ ನಾಟ್ ಬಿಕಮ್ ಎ, ಐ ನಾಟ್ ಬಿಕಮ್ ಇವನ್ ಬಿ, ನೌ ಐ ಮೀನ್ ಸಿ. ಸಿ ಕೆಟಗರಿ ಮಿನಿಮಮ್, ಹಿ ಸೆಡ್ ಮಿನಿಮಮ್ ನೀನು ಇದಾಗಬೇಕಪ್ಪ ಅಂತ. ಹೌದೇ? ಐ ಡಿಂಟ್ ಹ್ಯಾವ್ ಟೈಮ್, ನನಗೆ ಟೈಮ್ ಇರಲಿಲ್ಲ. ಐ ಸ್ಟಾರ್ಟೆಡ್ ಸ್ಟಡಿ, ಹಿ ಯೂಸ್ ಟು ಗಿವ್ ಮಿ ಟಾಸ್ಕ್. ನೋಡಪ್ಪ, ಈ ಭೂಮಿ, ದಿಸ್ ಅರ್ತ್ ರಿಮೆಂಬರ್ಸ್ ಓನ್ಲಿ ಅಚೀವರ್ಸ್.
ಜಗತ್ತಿನ ಇತಿಹಾಸ ಸಾಧಕರ ಇತಿಹಾಸ. About whom are we spreading? Those people who have succeeded. Is there any a single name who is insignificant? Historically insignificant vyakti jaka India. Pilvala. So you should become achiever and you have that capacity in 5 new. Andru. Okay. I started reading. Every lesson, every subject, prati vastu vishaya, be it social science, be it mathematics, be it English, the lessons and the poems which you study, and Kannada, Hindi, pratiyondu kuda ninnanna gattiyagisalikke state syllabus framing committee, patta pustaka rachana samiti, NCRT, CBSC, illi deshada atyadbhuta vyaktigalu seri ಮಕ್ಕಳು ಈ ಪಾಠ ಓದಿದ ನಂತರ ಅದ್ಭುತ ವ್ಯಕ್ತಿಗಳಾಗಬೇಕು ಅಂತ ಹೇಳಿ ಈ ಪಾಠಗಳನ್ನು ಇಟ್ಟಿದ್ದಾರೆ. ಅಂಕಕ್ಕಾಗಿ ಓದಬೇಡ, ಅರ್ಥೈಸಿಕೋ. ಇತಿಹಾಸವನ್ನು ನೀವು ಓದಬೇಕಾದ್ರೆ ರವಿ, ಇತಿಹಾಸದಿಂದ ಸಾವಿರಾರು ಪಾಠಗಳನ್ನು ನಾವು ಕಲಿಯಬಹುದು. ನೆನಪಲ್ಲಿಟ್ಕೋ, ಯಾವ ಕಾರಣಕ್ಕಾಗಿ ವಿಜಯನಗರ ಸಾಮ್ರಾಜ್ಯ ಅಷ್ಟೊಂದು ಅತ್ಯುಂಗಕ್ಕೇರಿತು ಅನ್ನೋದನ್ನು ಕಲ್ಕೋ. ಯಾವ ಕಾರಣದಿಂದ ಬ್ರಿಟಿಷರು ಮಾರಾಟಕ್ಕಾಗಿ ಬಂದು ದೇಶದ ಚುಕ್ಕಾಣಿಯನ್ನು ಹಿಡಿದು ಅನ್ನೋದನ್ನು ಅರಿತುಕೋ. ಯಾವ ಕಾರಣಕ್ಕಾಗಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬಂತು ಅನ್ನೋದನ್ನು ತಿಳಿದುಕೋ. ಯಾವ ಕಾರಣಕ್ಕಾಗಿ ಅಷ್ಟೊಂದು ದೊಡ್ಡ ಸೈನ್ಯವನ್ನು ಹೊಂದಿದ್ದು ಕ್ಲಾಸೀಕರಣದಲ್ಲಿ ನಾವು ಸೋತ್ರಿ ಅನ್ನೋದನ್ನು ತಿಳಿದುಕೋ. ಕಲ್ಕೋ. ಇನ್ಕಲ್ಕೇಟ್ ದೋಸ್ ಲೆಸನ್ಸ್ ಇನ್ ಯುವರ್ ಲೈಫ್. That is what, that is why we are supposed to study history. ಇತಿಹಾಸದಲ್ಲಿ ನಾವು ಓದುವ ಪಾಠದಲ್ಲಿ ಕಲಿಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಯಾಕೆ ಸೋತು ಮಲ್ಲಪ್ಪ ಶೆಟ್ಟಿ ಗೊತ್ತಲ್ಲ, ಅಥವಾ ಮೈಸೂರಿನ ಕದನದಲ್ಲಿ ಮೀರ್ ಸಾದಿಕ್ ಗೊತ್ತಲ್ಲ, ಪೋರಸ್ ಬರಬೇಕಾದ್ರೆ ಅಲೆಕ್ಸಾಂಡರ್ ಬಾಳೆ ಇದ್ದಾಗ ಪೋರಸ್ ಏನ್ ಮಾಡಿದ್ರೆ ಗೊತ್ತಲ್ಲ. ಹಾಗೇನೆ ಸಾಮಾನ್ಯ ವ್ಯಕ್ತಿ ಸಾಮ್ರಾಜ್ಯವನ್ನು ಸೃಷ್ಟಿಸಬಲ್ಲ ಅನ್ನೋದು ಇತಿಹಾಸವನ್ನು ಹೇಳಿಕೊಡ್ತದೆ. ಅದನ್ನ ಸಳನಿಂದ ಕಲಿ. ಹೊಯ್ಸಳ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ ಸಳ. ಸಾಮಾನ್ಯ ಇಬ್ಬರು ಸೈನಿಕರು ಯಾರು ಪಕ್ಕ ಬುಕ್ಕ ವಿಜಯನಗರ ಸಾಮ್ರಾಜ್ಯವನ್ನು ಸೃಷ್ಟಿಸಿರು ತಿಳಿದುಕೋ. ಹೌದೇ ಡೇಟೆ ಈ ತರ ಇತಿಹಾಸ ಅಷ್ಟೆಲ್ಲ ಹೇಳಿದ್ದು. ಐ ಹ್ಯಾವ್ ಲರ್ನ್ಡ್ ಮೋರ್ ಇನ್ ರಾಮಕೃಷ್ಣ ಆಶ್ರಮ ರಾದರ್ ಇನ್ ಕಾಲೇಜ್. ಈಗಲೂ ಅವ್ರ ಜೊತೆ ಡಿಬೇಟ್ ಮಾಡ್ತೇನೆ. ನನ್ಗೆ ಬಹಳ ಕಷ್ಟ ಆಗಿಲ್ಲ, ಬಹಳ ಪ್ರೆಷರ್ ಇರುತ್ತೆ. ಇದೆಲ್ಲ ಆಗ್ತಿರ ಸಾಧಕರಿಗೆ ತನ್ನ ಬುದ್ಧಿವಂತಿಕೆ ಮೇಲೆ ಎಂದೂ ಶಂಕೆ ಇರಬಾರದು. ಸಾಧಕರಿಗೆ ಅಚೀವರ್ ಶುಡ್ ನೆವರ್ ಸಸ್ಪೆಕ್ಟ್ ಹಿಸ್ ಇಂಟೆಲಿಜೆನ್ಸ್ ವಿಸಡಮ್ ಆರ್ ಹಿಸ್ ಡಿಸಿಷನ್ಸ್. ಸ್ವಾಮೀಜಿ ಕೇಳಿದಾಗ ಜಗತ್ ನಾನು ಆಡ್ಲಿಕ್ಕೆ ನಡೆಯಿದ್ರೆ ನಾನು ಹೇಳಿದ್ ಮಾಡ್ತೀನಿ ಅಂತ ಹೂ ಅಂತ ಬೇಕಾದ್ರೆ ಹಾಸ್ತೀನಿ. ಸ್ವಾಮಿ ದಯಾನಂದ ಬೆಂಕಿಯಲ್ಲಿ ಹಾಲು ಅಂತೀನಿ ರವಿ, ನಿನಗೆ ಆರ್ತಿಯಾ? ಆರ್ತೀನಿ ಸ್ವಾಮಿ. ಅಂದ್ರೆ ನಮ್ಗೆ ನನಗೆ ಎಲ್ಲ ಕೈ ಬಿಟ್ಬಿಟ್ಟಿದ್ರು ಅಂತ ಎಲ್ಲ ಬಿಟ್ಬಿಟ್ಟಿದ್ರೆ. ಮೈ ಎವ್ರಿ ಡೇ ಲೈಫ್ ವಾಸ್ ಸೋ ಪೇನ್ಫುಲ್, ಸೋ ಡಿಸ್ಟ್ರೆಸ್ಫುಲ್, ಸೋ ಟಾರ್ಚರ್ಸ್ ದಟ್ ಐ ವಾಂಟೆಡ್ ಟು ಡು ಎನಿಥಿಂಗ್. ಇಟ್ ಇಸ್ ನಾಟ್ ಸ್ಟೋರಿ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ನಮ್ಮೂರು ನೀಲ್ಗುಂದ ಅಂತ ಗದಗ ಜಿಲ್ಲೆ ಅಂತ ಪುಸ್ತಕ, ಯು ಕ್ಯಾನ್ ಗೋ ಅಂಡ್ ವೆರಿಫೈ. ಐ ನಾಟ್ ಟೆಲಿಂಗ್ ಅಬೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ ಎನಿ ಒನ್, ಯು ಕ್ಯಾನ್ ಗೋ ಅಂಡ್ ವೆರಿಫೈ. ರವಿ ಚಂದ್ರ ಹೈಸ್ಕೂಲ್ ಏನ್ ಗೊತ್ತಿದ್ರು, ಏ ಅವ್ರಿಗೆ ಇಲ್ಲೇ ಓದ್ತಿದ್ರು ರೀ ಅದ್ರಾಗ ಹೊತ್ತಾಗ್ಬಿದ್ದು ಅಂತ. ಯಾವತ್ತ ಮಗನ ಅವ್ನು ಎಸ್ ಎಸ್ ಮತ್ತೆ ಓದ್ತಾರ ಗೊತ್ತಿಲ್ಲ, ಯಾವಾಗ ಹೊಲ ಇರ್ತಿದ್ದ ಯಾವಾಗ ಅಂದ್ರೆ ನಾ ಹೊಲಾಗ ಸಿಗದ. ಸೊ ಯು ವಾಸ್ ಸೋ ಡಿಸ್ಟ್ರೆಸ್ ಫುಲ್ ದಟ್ ಐ ವಾಂಟೆಡ್ ಟು ಡು. ನನಗೆ ನನ್ನ ಬಗ್ಗೆ ಡೌಟ್ ಇಲ್ಲ ಅಂತ ಹೇಳಕತ್ತೀನಿ. ಐ ಸೆಡ್ ಐ ವಿಲ್ ಡು ಅಂತ. ಹಾಗೆ ಇತಿಹಾಸದಿಂದ ನಾವು ಕಲಿಯಬೇಕಾದದ್ದು ಇದನ್ನ. ಹೀಗೆ ಎವ್ರಿ ಡೇ ಹಿ ಸ್ಟಾರ್ಟೆಡ್ ಮೌಲ್ಡಿಂಗ್. ಐ ಸ್ಟ್ರಾಂಗ್ಲಿ ಬಿಲೀವ್ ನನ್ನನ್ನು ನಂಬುವುದಕ್ಕಿಂತ ಅವ್ರು ನಂಬಿಬಿಟ್ಟೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಗುರು ಗೋವಿಂದ ದೋನೋ ಕಡೆ ಕೈಸೆ ಕಿಸ್ಕೋ ಕರೆ ಪ್ರಣಾಮ. ಸೊ
ಅವ್ರು ನಂಬಿಟ್ಟೆ, ಹೇಳಿ ಸ್ವಾಮಿ ನಿಮ್ಮಲ್ಲಿ ಏನೋ ಇದೆ, ಏನು ಹೇಳೋದು ಮಾಡ್ತೀನಿ. ಹಿ ಸ್ಟಾರ್ಟೆಡ್ ಗೈಡಿಂಗ್ ಮೀ. ಹಿ ಆಲ್ವೇಸ್ ಟೋಲ್ಡ್ ಓನ್ಲಿ ದೋಸ್ ಇನ್ಸ್ಟ್ರೂಮೆಂಟ್ ವಿಚ್ ಮೇಡ್ ಹಿಮ್ ಸ್ಟ್ರಾಂಗ್. ಹಿ ಆಲ್ವೇಸ್ ಯೂಸ್ ಟು ಕಮ್ ಅಪ್ ವಿತ್ ಅ ಸೊಲ್ಯೂಷನ್. ನಾನು ಏನೇನೋ ಜಗಳಾಡ್ತಿದ್ದೆ, ಹಂಗೆ ಅಂತಿದ್ದೆ, ಹಂಗೆ ಏನೇನೋ ನಾನು ಮಾಂಸ ತಿಂದಿದ್ದೆ, ಈಗಲೂ ತಿಂದಿರಿ. ಐ ಯೂಸ್ ಟು ಈಟ್ ಲಾಟ್ ಆಫ್ ನಾಲೆಜ್, ಎಷ್ಟೆಷ್ಟು ಕೆ ಜಿ ಎರಡು ಕೆ ಜಿ. ಆ್ಯಂಡ್ ಇನ್ಫ್ಯಾಕ್ಟ್ ಐ ಅಗ್ರಿ ದಟ್ ಐ ಯೂಸ್ ನೋ ಫ್ಯೂ ಥಿಂಗ್ಸ್ ವಿಚ್ ಆರ್ ನಾಟ್ ಕರೆಕ್ಟ್, ವಿಚ್ ಲೀಗಲಿ ಕೆನಾಟ್ ಬಿ ಲೀಗಲಿ ಅವ್ರು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಅಂಥದ್ದನ್ನು ಮಾಡ್ತಿದ್ದೆ. ಐ ಯೂಸ್ ಟು ಆರ್ಗ್ಯೂ ಏನೋ ಏನು ಮಾಡ್ತೀನಿ ಮಾಡಿ ಮಾಡಿ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡಿದ್ರ ಆಯ್ತಲ್ಲ. ಲೇಟ್ ಆನ್ ಐ ರಿಯಲೈಸ್, ಈಗ ಐ ಆಮ್ ರಿಯಲೈಸಿಂಗ್ ವೈ ಯು ವಾಸ್ ಟೆಲಿಂಗ್ ಲೈಕ್, ವೈ ಯು ವಾಸ್ ಟೆಲ್ ಲೈಕ್ ದಟ್. ಯು ನೋ ಅವರ್ ಬಾಡಿ ಈಸ್ ಅಕ್ಯುಮುಲೇಷನ್ ಆಫ್ ಆಲ್ ದ ಫುಡ್ ವಾಟ್ ವಿ ಈಟ್. ಡೂ ಯು ಅಗ್ರಿ? ನಮ್ಮ ದೇಹ ನಾವು ತಿಂದ ಒಟ್ಟು ಆಹಾರದ ಪ್ರತಿಫಲ. ನಾವೇನು ತಿಂದು ಅದು ಹಾಕ್ತೀವಿ. ಇಷ್ಟು ದೊಡ್ಡವ್ರು ಹೆಂಗಾಗಿ ತಿಂದ ಆಹಾರ, ಕುಡಿದ ನೀರು, ಸೇವಿಸಿದ ಗಾಳಿ, ಮಾಡಿದ ವ್ಯಾಯಾಮ, ಇದರಿಂದ ತಾಂಡವಾಗಿ ನಾವು ಏನು ತಿಂತೀವೋ ಅದು ಹಾಕ್ತೀವಿ. ನಮಗೆಲ್ಲ ರಾತ್ರಿ ಕೋರಿಸ್ತಾರೆ, ಸರ್ ಆರಾಮದಿರಲ್ಲ ಸರ್, ಯಾರು ಬರಲಿ ನಿಮ್ಮ ಅಭಿಮಾನಿ ಸರ್, ಯಾರು ಫೋನ್ ಹತ್ತಲ್ಲ ನೀವು ಹಿಂದೆ ಬಂದ್ರ ನಾನು ಆದ್ರು ಹೌದಪ್ಪ ಆರಾಮದಿಲ್ಲಪ್ಪ. ನೀವು ಇರ್ಬೇಕು ಸರ್ ನಮ್ಗೆ, ನಿಮ್ಮಂತರ ಇರ್ಬೇಕ್ರಿ ಒಟ್ಟ. ಹೌದಾ? ಇರ್ತೀರಪ್ಪ. ಏನು ನೀವು ಅಲ್ಲೇ ಇರಲಿಲ್ಲ, ರೈತರು ಕೇಳ ಬರೋದ ಅಧಿಕಾರಯುತವಾಗಿ ಮಾತಾಡ್ತಾರೆ. ಹಿ ಹ್ಯಾಸ್ ಡನ್ ಟು ಫೋರ್ ಗೋ ಹಿಸ್ ಫಿಯರ್. ಭಯ ಇರಬಾರ್ದು, ಒಂದು ಸಾರ ಇರಲ್ಲ ಎಸ್ ಪಿ ಮಾತಾಡ್ಬೇಕಲ್ಲ ನಮ್ಮ ಪಾಪ ಅದನ್ನು ಸಮರ್ಥಿಸಲ್ಲ. ಸರಿ, ಅವ್ರ ಫುಡ್ ಅವ್ರ ಬಾಡಿ ಇಸ್ ದ ರಿಸಲ್ಟ್ ಆಫ್ ದ ಫುಡ್ ವಾಟ್ ವಿ ಈಟ್. ಹಾಗಾಗಿ ನಮ್ಮ ಆಹಾರ ಸಾತ್ವಿಕ ಆಹಾರ ಆಗಿದೆ. ಇಲ್ಲಿ ಹೋದರೆ ನಾನು ಕ್ಷತ್ರಿಯ ಬೈ ಪ್ರೊಫೆಷನ್, ನಾನು ಯೋಧ ಒಬ್ಬ ಸೈನಿಕ, ನಾನು ಡೇ ಇನ್ ಅಂಡ್ ಔಟ್ ಕ್ರಿಮಿನಲ್ ಜೊತೆ ಓಡಾಡ್ತೀನಿ. ಐ ಆಮ್ ಪರ್ಮಿಟೆಡ್ ಟು ಈಟ್ ನಾನ್ ವೆಜ್ ಬಿಕಾಸ್ ಐ ಶುಡ್ ಬಿ ಸ್ಟ್ರಾಂಗ್ ಅಲ್ಲ, ದಟ್ ಡಸಂಟ್ ಮೀನ್ ದಟ್ ಐ ಶುಡ್ ಈಟ್. ಹಾಗೆ ಅವ್ರ ಜೊತೆ ನಾನು ಆರ್ಗ್ಯುಮೆಂಟ್ ಇರ್ತಿತ್ತು. ಬಟ್ ವಾಟ್ ಡಿ ಯೂಸ್ ಟು ಟೆಲ್ ದಟ್ ವಾಸ್ ಮೀ, ಐ ಸಿಂಪ್ಲಿ ಸ್ಟಾರ್ಟೆಡ್ ಫಾಲೋಯಿಂಗ್ ಮೀ. ಆ್ಯಂಡ್ ಇದನ್ನೆಲ್ಲ ಹೇಳಿದ್ರೆ ಭಾಳ ನನ್ನ ಅವ್ರ ಜೊತೆ ಇಂಟ್ರಾಕ್ಷನ್ ಇಲ್ಲರಿ. ಆಫ್ಟರ್ ಸೆಕೆಂಡ್ ಪಿ ಯು ಸಿ ರಿಯಲಿ ಐ ಯೂಸ್ ಟು ಕಮ್ ಇಟ್, ಬಟ್ ಹಿ ಯೂಸ್ ಟು ಕಮ್ ಎಲ್ಲೋ ನೀವು ಕಣ್ಣಿಗೆ ಕಾಣದವ್ರ ಬಂದ್ಬಿಡೋದು ಹಾಸ್ಪಿಟಲ್. ಮತ್ತೇನು ಮಾಡಿದ್ರೆ ನನಗೂ ಭಯ ಹಂಗೆ ಇದ್ದೆ. ಬರೋದು, ಕೂತ್ಕೊಳ್ಳೋದು, ಪುಸ್ತಕ ಕೊಡೋದು, ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಎಚ್ಚತ್ತ ಚೇತನ ಅಂತ ಕೊಟ್ಟರು ಫಸ್ಟ್. ಓದಿಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ದಿವಸ ಹಂಗೆ ಇರ್ತಿದ್ದೆ, ದಿನಾಗಲಿ ಪುಸ್ತಕ ನೋಡ್ತಿರ್ಲಿಲ್ಲ. ಅದ್ರಾಗೆ ರೀತಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಟಾಪರ್ ಆಗ್ಬೋದು, ಬೇರೆ ದಾರಿನೇ ಇಲ್ಲ. ಅಪ್ಪೋಸ್ ಆ್ಯಂಡ್ ಟಾಪರ್ ದೊಡ್ಡ ಕೆರಿಯರ್ ಟಾಪರ್. ಆಸೆ ಹಂಗೆ ಉಳಿತು, ನಮ್ಮ ಆಸೆ ಏನಿತ್ತು ಎಸ್ ಎಲ್ ಸಿಗೆ ಲೈಫ್ ಒಂದ್ಸಲ 90 ಕ್ರಾಸ್ ಮಾಡಿ ಕ್ರಾಸ್ ಆಗಲಿಲ್ಲ ರೀ. 89.9 ಬಂದು ಬಂದಿರ್ತದೆ. 88 ಎಸ್ ಎಲ್ ಸಿ, 89 ಪಿ ಯು ಸಿ, ಡಿಗ್ರಿ 84-85 ಅಷ್ಟೇ. ಒಂದ್ಸರಿ ಆಸೆ ಇತ್ತು ನನಗೆ, ಒಂದ್ಸರಿ 9 ಕ್ರಾಸ್ ಮಾಡೋಣ. ಆಗೇನು ಇನ್ನೊಂದ್ಸರಿ ಬರಲ್ಲ, ಅದಕ್ಕೆ ಮತ್ತೆ ಬರ್ತೀನಿ ಬರೀತೀನಿ ಪರೀಕ್ಷೆ. ಕಮ್ಯುನಿಕೇಶನ್ ಜರ್ನಲಿಸಮ್ ಸಿಕ್ಕಾಪಟ್ಟೆ ಓದೋದು ಕೊನೆ ಇಲ್ಲ. ಇನ್ನೂ ತಿಳ್ಕೊಬೇಕು ಗೊತ್ತಲ್ಲ. ದಟ್ಸ್ ವೈ ಐ ಸೇಡ್ ಐ ಆಮ್ ಸೀಕರ್ ಆಫ್. ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು ನನ್ನ ಲೈಫಲ್ಲಿ ಏನು ಕೊಡ್ತಾ ಇಲ್ಲ. ಪುಸ್ತಕ ಕೊಡೋದು ಒಂದೇ ಕತ್ತಿದೆ. ಆಫ್ಟರ್ ಸೆಕೆಂಡ್ ಪಿ ಯು ಐ ನಾಟ್ ಕನ್ವಿನ್ಸ್ಡ್ ದಿಸ್ ಪರ್ಸನ್ ಈಸ್ ವಿವೇಕಾನಂದ ಫಾರ್ ಮೀ. ನಾನು ಸ್ವಾಮಿ ವಿವೇಕಾನಂದನ ನೋಡಿಲ್ಲ, ಬಟ್ ಐ ಆಮ್ ಸೀಯಿಂಗ್ ಫಾರ್ ಮೀ ದಿಸ್ ಪರ್ಸನ್ ಇಸ್ ವಿವೇಕಾನಂದ. ಐ ಆಮ್ ನಾಟ್ ಇಂಟರ್ವ್ಯೂ. ಒನ್ ಡೇ ಐ ಟೋಲ್ಡ್ ಗಿವನ್, ನಾನು ಸಿವಿಲ್ ಸರ್ವಿಸ್ ಆದಮೇಲೆ ಭಾಳ ಬೇಜಾರಾಗುತ್ತೆ, ಯಾವುದೋ ಒಂದು ಜಿಲ್ಲೆಯಲ್ಲಿದ್ದೆ, ಸಿಕ್ಕಾಪಟ್ಟೆ ಕಷ್ಟ ಇತ್ತು. ನನ್ನ ಕಷ್ಟ ಯಾವತ್ತು ಹೊರಗಡೆ ತೋರಿಸಲ್ಲ ನಾನು ಗೊತ್ತಿಲ್ಲ. ಹಿ ಹ್ಯಾಸ್ ಸೆಡ್ ಒನ್ ಮೋರ್ ಥಿಂಗ್, ರವಿ ಇಫ್ ಯು ಫೀಲ್ ದಟ್ ಯು ಆರ್ ಅನ್ಹ್ಯಾಪಿ
If your face can't be glorious, glow in the bodhra, chirume in the bodhra, spark, don't come outside, sleep. Manela Malibu. If you come out, you should inspire. You should give life to those people who are lifeless. And the hero. So, graduation hoda, odlikka aarambha aayitu. Alli textbook inda kalididdakkinta horagade parisara samasyegalu nanu bahala kalisutu. You should always learn from outside. Ade anubhavatha kato endu vishvataha andre ಭಾರತೀಯ ಸಂಸ್ಕೃತಿ ಉಪನಿಷತ್ತುಗಳು ಹೇಳುತ್ತೆ, ಸದ್ವಿಚಾರ ಜಗತ್ತಿನ ಯಾವ ಮೂಲೆಯಿಂದ ಬಂದರೂ ಬಿ ಓಪನ್, ಬಿ ರಿಸೆಪ್ಟಿವ್, ಬಿ ರೆಸ್ಪಾನ್ಸಿವ್, ಲರ್ನ್ ಇಟ್ ಅಂತ. ವಿ ಶುಡ್ ನಾಟ್ ಕ್ಲೋಸ್ ಅವರ್ ಐಸ್ ಆರ್ ಇಯರ್ಸ್, ವಿ ಶುಡ್ ನಾಟ್ ಬಿಕಮ್ ಅ ಬ್ಲೈಂಡ್ ಫೋಲ್ಡೆಡ್ ಒಂದು ಕಟ್ಟರ್ ಆಗಬಾರ್ದು. ಸತ್ಯ ಎನ್ನುವುದು ಬೇರೆ ಬೇರೆ ಆಯಾಮಗಳನ್ನು ಹೊಂದಿರುತ್ತೆ. ಒಂದನೇ ಕ್ವಾಲಿಟಿ ಏನು, ಪ್ರತಿ ಮಗುವಿಗೂ ಜಗತ್ತನ್ನಾಳೋ ಶಕ್ತಿ ಇದೆ. ಯು ಕ್ಯಾನ್ ಡೂ ದಟ್, ಐ ಹ್ಯಾವ್ ರಿಯಲೈಸ್ ಇಟ್. ನೀವು ಕೂಡ ಆಗಬಲ್ಲಿ. ಎರಡನೇದು ಬಿ ಓಪನ್. ಟ್ರೂ ಸ್ಟೂಡೆಂಟ್ ಕ್ವಾಲಿಟಿ ಈಸ್ ಲರ್ನಿಂಗ್. ಈ ಮೊದಲ 25 ವರ್ಷ ನಾವೇನು ಕಲಿತೀವಲ್ಲ, ಇಫ್ ಯು ಲರ್ನ್ ಆಸ್ ಅ ರಿಯಲ್ ಸ್ಟೂಡೆಂಟ್, ಮುಂದಿನ 75 ವರ್ಷಕ್ಕೆ ಅದು ನಿಮ್ಗೆ ಬುದ್ಧಿ ಆಗುತ್ತೆ. Most of the time, we always will have an approach towards getting a job. Cancer beko. Yaku beko cancer. Cancer kagi odabedi. Jnanakkagi odakkaga maadi. And learn to lead. Idiga 365. Good morning, 365. ಒಂದು ಪುಸ್ತಕದಲ್ಲಿ ಅದರ ಲೇಖಕ ತನ್ನ ಒಟ್ಟಾರೆ ಪ್ರತಿಭೆಯನ್ನ ಸೋಸಿ ಅದರಲ್ಲಿ ಇಟ್ಟಿರ್ತಾರೆ. ಐ ರಿಪೀಟ್ ಅಗೇನ್, ಅ ರೈಟರ್ ವಿಲ್ ರೈಟ್ ಅ ಬುಕ್ ಆರ್ ಅ ಪೋಯಮ್ ಆರ್ ಆರ್ಟಿಕಲ್ ಬೈ ಯೂಸಿಂಗ್ ದ ಎಂಟೈರ್ ನಾಲೆಜ್, ಇಂಟೆಲಿಜೆನ್ಸ್, ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಲೈಫ್. ಇಫ್ ಯು ರೀಡ್ ದಿಸ್, ಯು ವಿಲ್ ಕಮ್ ಟು ನೋ ವಾಟ್ ಈಸ್ ಜಸ್ಟಿಸ್ ಸುರೇಶ್ ಪಾಟೀಲ್. If you read, if you go through one of my speech or an article or a book written by me, you will come to mind, now, what I am. Alve, naan in bedrige maatnadabekadre, naan idee bodhi uddakku anubhavisida ghatanegalannu helta idene. Naan kalita ella shabdagalannu prayoga maadta idene. It will be the best of mind. So, aa pustaka anta ide andre, you should be a good knowledge seeker. ಹೂಯವರ್ ಈ 25 ವರ್ಷ ಯಾರು ಕೆಲಸ ಮಾಡಲ್ಲ, ಯಾರು ಓದಲ್ಲ, ದೇ ಸ್ಟಾರ್ಟ್ ಗಿವಿಂಗ್ ಎಕ್ಸ್ಕ್ಯೂಸಸ್. ಇಲ್ಲ ಸರ್, ಟೈಫಾಯ್ಡ್ ಆಗಿರುತ್ತೆ, ಇಲ್ಲ ನಾವು ಹಿಂಗ ನಮ್ಮಪ್ಪಗೆ ಆರಾಮಿರಲಿಲ್ಲ ಸರ, ನಮ್ಮವ್ಗೆ ಆರಾಮಿರಲಿಲ್ಲ ಸರ, ನನಗೆ ಬಟ್ಟೆ ಇರಲಿಲ್ಲ ಸರ, ನನಗೆ ಚಪ್ಪಲಿನೇ ಇರಲಿಲ್ಲ ಸರ್. ಆಲ್ ಎಕ್ಸ್ಕ್ಯೂಸಸ್. ದ ವರ್ಲ್ಡ್ ವಿಲ್ ನಾಟ್ ಲಿಸನ್ ಯುವರ್ ಎಕ್ಸ್ಕ್ಯೂಸ್. And always those stories are heard from a, whatever story we hear today, it is from such a super person. Nane, hange on chana imagine mare, nan odirilla swami ji bitta irilla IPS agilla nan bon kal kelthunna one waiter agidhe kasha, of course nan vera idu kuda plan mare. Have you been something else? ಒಂದು ವೇಳೆ ಏನು ಆಗಿರಲಿಲ್ಲ ಅಂದ್ರೆ ಆಗಿಲ್ಲ. ಸೊ ಯು ಶುಡ್ ಏಮ್ ಇಟ್ ದಟ್ ವೇ ದಟ್ ಯುವರ್ ಸ್ಟೋರಿ ಡಿಫೈನ್ ಅಂಡ್ ಯುವರ್ ಸ್ಟೋರಿ ಶುಡ್ ಇನ್ಸ್ಪೈರ್ ಬಿಲಿಯನ್ಸ್ ಬಿಲಿಯನ್ಸ್. ದೋಸ್ ಓನ್ಲಿ ದೋಸ್ ಪೀಪಲ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ಅದರ್ಸ್ ಪರೋಪಕಾರಾರ್ಥಂ ಇದಂ ಶರೀರ, ಪರೋಪಕಾರಕ್ಕೆ ಶರೀರ ಇರೋದು ಅಂತ ಹೇಳುತ್ತೆ ಅಲ್ವೇ.
ಅಲ್ವೇ? ಸೊ ಹಾಗಿದ್ದಾಗ ದಿಸ್ ಇಸ್ ದ ರೈಟ್ ಏಜ್ ಟು ಕಲ್ಟಿವೇಟ್ ಸಮ್ ಗುಡ್ ಹ್ಯಾಬಿಟ್ಸ್, ಹ್ಯಾಬಿಟ್ ಆಫ್ ಸೀಕಿಂಗ್ ನಾಲೆಜ್, ಬೀಯಿಂಗ್ ಫರ್ ಕರೇಜಸ್, ಧೈರ್ಯ. ದಿಸ್ ಇಸ್ ದ ಥರ್ಡ್ ಪಾಯಿಂಟ್ ವಿಚ್ ಐ ವಾಂಟ್ ಯು ಟು ಲರ್ನ್. ಧೈರ್ಯ ಸರ್ವತ್ರ ಸಾಧನೆ. ಯಾವ ವ್ಯಕ್ತಿ ಬದುಕಿನಲ್ಲಿ ಭಯ ಇರುತ್ತೋ ಜೋ ಡರ್ ಗಯಾ. ಆಸ್ ಎ ಪೊಲೀಸ್ ಆಫೀಸರ್ ಎವ್ರಿ ಡೇ ವಿ ಸಿ ವರ್ಸ್ಟ್ ಫೇಸಸ್ ಆಫ್ ಹ್ಯುಮ್ಯಾನಿಟಿ. ಎಂತ ವರ್ಸ್ಟ್ ಫೇಸ್ ಅಂದ್ರೆ ಬ್ಯಾಂಗ್ಳೂರ್ ಸ್ಪೆಷಲಿ, ಕಲಬುರಗಿ ಒಳ್ಳೆಯದಿದೆ ಮತ್ತೆ ಒಳ್ಳೆ ನಮ್ಮ ಸಿಟಿ, ನಾನು ಇಲ್ಲಿ ಕೆಲಸ ಮಾಡಿದ್ವಿ, ಸಣ್ಣ ಪುಟ್ಟ ರೋಡ್ಗಳೆಲ್ಲ ತಗೊಂಡು ಬಿಡ ಬಿಡಲ್ಲ ಸುಮ್ಮನೆ. ಸ್ವಾಮಿ ವಿವೇಕಾನಂದ ಬಾಯಿ ವಿವೇಕಾನಂದ ಅಂತ ಕನ್ನಡದಲ್ಲೇ ನಮ್ಮ ಮೈಸೂರು ರಾಮಕೃಷ್ಣ ಆಶ್ರಮದ ಮಾಡಿದ್ದಿದೆ. ಸ್ವಾಮಿ ವಿವೇಕಾನಂದ ಹಿಮ್ಸೆಲ್ಫ್ ಎಕ್ಸ್ಪ್ಲೇನ್ಸ್ ಅಬೌಟ್ ಹಿಸ್ ಲೈಫ್ ಕನ್ನಡ ಅಂಡ್ ಇಂಗ್ಲಿಷ್ ಬೋತ್ ಲ್ಯಾಂಗ್ವೇಜ್. ಆ ಮೂವಿ ನಾನು ನೋಡಿದ ದಿ ಬೆಸ್ಟ್ ಮೂವಿ ನನ್ನ ಬದುಕಿನಲ್ಲಿ. 33 ವಯಸ್ಸು ಇದುವರೆಗೂ ನೋಡಿದ ಅಂದ್ರೆ ಒಂದೆತ್ತಕ ಮೂವಿ ನೋಡಿದ್ರೆ ಸರ್ ಬಿಡ್ರಿ. 8th ತರಗತಿ 9th ತರಗತಿಯಿಂದ ನಾನು ನೋಡ್ಕೊಂಡ್ ಬಂದ ಮೂವಿಗಳಲ್ಲಿ ಬೆಸ್ಟ್ ಮೂವಿ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಒನ್ ಆಫ್ ದ ಫೈನೆಸ್ಟ್ ಮೂವಿ. ಅದನ್ನ ನೋಡಿದ ಮೇಲೆ ನಾ ಹೇಳಿದ ಈಗ ಬಿ ಹೋಗೋಣ ಅಂತೇನು ನಾನು ಸೀನಲ್ಲೇ ಉಳ್ಕೊಂಡ್ಬಿಟ್ಟಲ್ಲ. ನೋ 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 ನೋ, ಐ ಆಮ್ ನಾಟ್ ಮೈ ಬೆಸ್ಟ್, ಐ ಆಮ್ ನಾಟ್ ಪುಟಿಂಗ್ ಮೈ ಬೆಸ್ಟ್, ಐ ಆಮ್ ಸಮ್ವೇರ್ ಐ ಆಮ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಸಮ್ವೇರ್ ಸಮಥಿಂಗ್ ಹ್ಯಾಸ್ ಫೇಲ್ಡ್, ದ ಎಂಜಿನ್ ಮಷಿನ್ ಆರ್ ಮೈ ಎಂಟೈರ್ ಬಾಡಿ which is, you know, evolved over a period of time is not meant for this. I shall be there and I will be there. And that a movie not in there. What might be there is that movie? Nahiranjula, you know what? You know what? So I will cut my head. What is that? So, that movie ನಮ್ಮನ್ನು ಬದುಕನ್ನು ಬದಲಾಯಿಸಿ ಪಥ ಬದಲಾವಣೆ ಅಂತ ಅಲ್ಲ. ದಟ್ ಹ್ಯಾಪನ್ಸ್ ಫ್ರಮ್ ದೋಸ್ ಇನ್ ದಟ್ ಮೂಮೆಂಟ್ಸ್. ಎಸ್, ವಯೋಮಾನ ಸಹಜವಾದ ಪ್ರೊಚೆಸ್ಟೆ ಎಂಟರ್ಮೆಂಟ್ ಇರಲಿ. ನಾನು ಮಾಡಿದ್ದೆ, ಮಸ್ತರ್ ಜೊತೆ ತೆಗಾಡ್ತಿದ್ದೆ, ಫ್ರೆಂಡ್ಸ್ ಜೊತೆ ತೆಗಾಡ್ತಿದ್ದೆ, ಊಟ ತಿಂಡಿ ಸ್ಪೋರ್ಟ್ಸ್ ಕಿರಿಕಿರಿ ಸಣ್ಣ ಪುಟ್ಟ. ಲೈಫಲ್ಲಿ ಓನ್ಲಿ ಮೂಮೆಂಟ್ಸ್ ಆರ್ ರಿಮೆಂಬರ್ಡ್, ಓನ್ಲಿ ಫ್ಯೂ ಮೂಮೆಂಟ್ಸ್, ನಾಟ್ ಡೇಸ್, ನಾಟ್ ಇಯರ್ಸ್. ಒಂದ್ಸಾರಿ ಕಣ್ಣು ಮುಚ್ಕೊಳ್ಳಿ, ನಿಮಗೆ ನಿಮ್ಮ ತಂದೆ ತಾಯಿ ಕುಟುಂಬ ಸಮೇತ ಹೊಲಕ್ಕೆ ಹೋಗಿದ್ದು ನೆನಪಿರುತ್ತೆ, ಯಾವುದೋ ಸಿನಿಮಾಗೆ ಹೋಗಿದ್ದು ನೆನಪಿರುತ್ತೆ, ಯಾವುದೋ ಟೂರ್ ಹೋಗಿದ್ದು ನೆನಪಿರುತ್ತೆ, ಒಂದು ಒಳ್ಳೆ ಊಟ ಬೀಗ ಸೇರ್ ಮಾಡಿದ್ದು ಮಾತ್ರ ನೆನಪಿರುತ್ತೆ. ಆ ದಿವಸ ಎಂಥ ಡೇ ಮಾಡಿದ ನನಗಲ್ಲ. ಸೊ ಪ್ರಿಸರ್ವ್ ದೋಸ್ ಕೈಂಡ್ ಆಫ್ ಸ್ಪೆಷಲ್ ಮೂಮೆಂಟ್ಸ್ ಫಾರ್ ಯುವರ್ ಸೆಲ್ಫ್. ಯು ಶುಡ್ ಹ್ಯಾವ್ ಸಮ್ ಯುನಿಕ್ ಮೂಮೆಂಟ್ಸ್ ಇನ್ ಯುವರ್ ಲೈಫ್. ವಯೋಮಾನ ಸಹಜವಾದ ಆ ಎಲ್ಲದೂ ಇರಲಿ, ಚೇಷ್ಟೆ ಇರಲಿ. ಯುವರ್ ವರ್ಡ್ಸ್, ಯುವರ್ ಬಿಹೇವಿಯರ್, ಯುವರ್ ಆಟಿಟ್ಯೂಡ್ ಶುಡ್ ನೆವರ್ ಮೇಕ್ ಅದರ್ಸ್ ಫೀಲ್ ಬ್ಯಾಡ್. ಕಚ್ಕೊಳ್ಳಿ ಇರಲಿ, ಪರವಾಗಿಲ್ಲ, ಬೇರೆ ಮಾಡಬೇಡ, ಅದನ್ನು ಸರಿ. ಯೌವನ ಈ ಹಾದಿಯಲ್ಲಿ ಬರಬೇಕಾದ ಅದೆಲ್ಲ ಇರಲಿ, ಆದರೆ ಮತ್ತೊಬ್ಬರಿಗೆ ನೋಯಿಸೋದು ಬೇಡ. That will become your asset. What are the assets of a human being? Your virtues. Nimma sambharata. Nimma sampurna. Those should become your ornaments. In fact, the definition of education is that only. Aristotle says, education is a refuge in adversity and shall be an ornament in prosperity. Education is a refuge in adversity, an ornament in prosperity. ನಿಮ್ಮ ಕಷ್ಟ ಕಾಲಕ್ಕೆ ನೀವು ಪಡೆದದ್ದು ಶಿಕ್ಷಣ ಅನ್ನೋದು ನಿಮ್ಮನ್ನು ರಕ್ಷಿಸುವಂತಿರಬೇಕು. ನಿಮ್ಮ ಕಷ್ಟದ ಕಾಲಕ್ಕೆ, ನಿಮ್ಮ ಉಳ್ಳ ಕಾಲಕ್ಕೆ, ಶ್ರೀಮಂತಿಕೆಯ ಕಾಲಕ್ಕೆ ನಿಮ್ಮ ನಡೆ ನುಡಿಯ ಮೂಲಕ ಆಭರಣದಂತೆ ಕಂಗೊಳಿಸಬೇಕು. ಪ್ರಾಸ್ಪರಿಟಿ ಅಂತ, ದಟ್ ಇಸ್ ಎಜುಕೇಶನ್. ಸಾ ವಿದ್ಯಾ ಯಾ ವಿಮುಕ್ತಯೇ,
ಯಾವುದು ನಮ್ಮನ್ನ ಕಷ್ಟಕಾಲದಿಂದ ಪಾರು ಮಾಡುತ್ತದೆಯೋ, ಮುಕ್ತಿ ಒದಗಿಸುತ್ತದೆಯೋ. ಮನುಷ್ಯ ದೇಹಧಾರಿಯಾದ ದೇಹ ಅಂದ್ರೆ ಚರ್ಮ ದೇಹದಾಗಿ ನಾವೆಲ್ಲ ಚರ್ಮ ಇದೆಯಲ್ಲ ನಮಗೆ, ಇವರು ಒಂದೇವರು ಬಿಟ್ಟರೆ ಹೇಳ ಇವರು ಡೌಟಲ್ಲ ಡೌಟ್ ಇಲ್ಲ ತಾನೆ. ಚರ್ಮ ದೇಹದಾರಿಯಾದ ಪ್ರತಿ ಮನುಷ್ಯ ಸಾಯಲೇಬೇಕು. ನಮಗೆ ಚರ್ಮ ದೇಹದಾರಿಯಾದ ಮನುಷ್ಯನಿಗೆ ಸಾವಿದ್ಯಾಯಿಮುಕ್ತೆಯೇ ಪಡೆದ ಶಿಕ್ಷಣ ಕಷ್ಟಕಾಲದಿಂದ ಪಾರು ಮಾಡುವಂತಿರಬೇಕು, ಮುಕ್ತಿ ಕೊಡುವಂತಿರಬೇಕು. ಋಗ್ವೇದ ಹೇಳ್ತಾರೆ ನೀನು ಪಡಿತಿರೋ ಶಿಕ್ಷಣ ಸರ್ವಜ್ಞ ಮತ್ತು ಈ ಕಾಲೇಜಲ್ಲಿ ಕಷ್ಟಕಾಲದಿಂದ ನೀನು ಪಾರು ಮಾಡ್ತಿದ್ಯಾ? ಓದಿದ ವಿಜ್ಞಾನ, ತಾರ್ಕಿಕತೆ, ವೈಜ್ಞಾನಿಕ ಮನೋಭಾವ ಬೆಳೆಸ್ತಾ ಇದೆಯಾ? ಪ್ರತಿಯೊಂದನ್ನು ಪ್ರಶ್ನಿಸಿ ಒಪ್ಪಿಕೊಳ್ಳುವುದನ್ನು ಹೇಳ್ತಾ ಇದೆಯಾ? ದೆನ್ ಇಟ್ಸ್ ಇಟ್ ಈಸ್ ರಿಯಲ್ ಎಜುಕೇಷನ್. ಯು ನೋ, ಹ್ಯಾವಿಂಗ್ ಅ ಸೈಂಟಿಫಿಕ್ ಟೆಂಪರ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಅಪ್ಲಿಕೇಶನ್. ಯು ನೋ ದಟ್ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಸಂವಿಧಾನಿಕ ಕರ್ತವ್ಯ ಬದ್ಧತೆ, ಕಾನ್ಸ್ಟಿಟ್ಯೂಷನಲ್ ಅಪ್ಲಿಕೇಶನ್. ಈಚ್ ಸಿಟಿಸನ್ ಆಫ್ ಇಂಡಿಯಾ ಮಸ್ಟ್ ಹ್ಯಾವ್ ಸೈಂಟಿಫಿಕ್ ಟೆಂಪರ್ ಕಾನ್ಸ್ಟಿಟ್ಯೂಷನಲ್ ಇದೆ. ನಮಗೆ ಇದು ಓದಿದಾಗೆಲ್ಲ ಖುಷಿ. ಹ್ಯಾವಿಂಗ್ ಸೈಂಟಿಫಿಕ್ ಟೆಂಪರ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಅಪ್ಲಿಕೇಶನ್. ಅದನ್ನು ನಾವು ಬೆಳೆಸ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯ. ವಾಟ್ ಎವರ್ ಕ್ವಶನ್ಸ್ ಯು ಹ್ಯಾವ್ ಫಿನಿಶ್ ದಮ್. ಮಾಸ್ಟರ್ ಮತ್ತು ಪ್ರತಿನಿತ್ಯ ಯು ಶುಡ್ ಹ್ಯಾವ್ ಕ್ವಶನ್ಸ್. ವಿದೌಟ್ ಕ್ವಶನಿಂಗ್, ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಯು ಶುಡ್ ನೆವರ್ ಅಕ್ಸೆಪ್ಟ್ ಎನಿಥಿಂಗ್. ನಾನು ಏನು ಮಾಡ್ತಿದ್ರೆ ನೀವು ನಿಲ್ಕೊಂಡು ಬೇಡ. ನನಗೆ ಶ್ರೀಕೃಷ್ಣದೇವರಾಯ ಗುರು ಪ್ರೀತಿ, ಕುಮಾರರಾಮನ ಗುರು ಪ್ರೀತಿ. ಮೇಡಮ್ ಈಗ ನಿಲ್ಕೊಂಡ್ಬಿಟ್ಟು ಒಂದು ಕರಿ ಬೇಡ ನೋಡಿ ಮೇಡಮ್, ನಾನು ಶ್ರೀಕೃಷ್ಣದೇವರಾಯ ಕಾಣುತ್ತೆ. ಅವ್ರ ಪಾಠ ಮಾಡಬೇಕಾದ್ರೆ ಮೇಡಮ್ ನನಗೆಲ್ಲ ನೆನಪಾಗ್ತಿದೆ ಇವಾಗ, ನಾನು ರಾಜನಾಗಿದ್ದು ಕಾಮಿಡಿ ಅವ್ರು ಹೇಳ್ತಿದ್ದೆ. ಏನಾಗಿತ್ತು ಬರ್ಬರುತ್ತಾ, ಐ ಸ್ಟಾರ್ಟೆಡ್ ಇಮಿಟೇಟಿಂಗ್ ಗ್ರೇಟ್ ಪರ್ಸನಾಲಿಟೀಸ್. ಭಗತ್ ಸಿಂಗ್ ತುಂಬ ಇಷ್ಟ ಆಗಿರ್ತಾರೆ, ಆಜಾದ್ ನಾವು ಸರಣಾಗೋದಿತ್ತಲ್ಲ ಯಾಕೆ ಅವನು ತಾನೆ ಮಾ ತುಮಾರ ಸೇವಾ ಬೆಳೆಸಿದ್ರೆ ಈ ಕಸಕ ಇಂಟಿ ನಮ್ಮ ಜನ ಸಫರ. ಸೊ ಆ ಇಮಿಟೇಷನ್ ಇನ್ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಸ್ಟಾರ್ಟೆಡ್ ನನ್ನ ಅಬ್ಸರ್ವ್ ಮಾಡಲಿಕ್ಕೆ. ಮನುಷ್ಯ ಪ್ರಕೃತಿಯ ಕೈಕೂಸು, ಇಮಿಟೇಷನ್ ಇಸ್ ದ ಫಸ್ಟ್ ಲೆಸನ್ ವಾಟ್ ವಿ ಲರ್ನ್ ಆಸ್ ಅ ಬೇಬಿ. ಬಟ್ ಐ ಇಮಿಟೇಟೆಡ್ ಗುಡ್ ಥಿಂಗ್ಸ್, ಇಟ್ ಬಿಕೇಮ್ ಅನ್ ಆಬ್ಲಿಗೇಷನ್ ಫಾರ್ ಮೀ ಆಫ್ಟರ್ ನೇಮಿಂಗ್ ಮೈ ಸೆಲ್ಫ್ ಆಸ್ ರವಿ ಡಿ ಸಿ. ನನ್ನ ಹೆಸರು ರವಿ ಡಿ ಸಿ, ಇನ್ನೇನು ರವಿ ಡಿ ಸಿ ಅಂತಲೇ ಕರೀತಾರೆ. ರವಿ ದ್ಯಾಮಪ್ಪ ಚೆನ್ನಣ್ಣವರ ಅಂದರೆ ಅದನ್ನು ಐ ಪಿ ಎಸ್ ಆದಮೇಲೆ ನಾವು ಉತ್ತರ ಕರ್ನಾಟಕ ಅಂತ ಗೊತ್ತಾಗಲಿ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಮೊದಲು ರವಿ ಡಿ ಸಿ ನಾನು, ಐ ನಾನು ಐ ಎಮ್ ಬಾರ್ನ್ ಡಿ ಸಿ ಅಂತಿದೆ. ಪ್ರೌಡ್ನೆಸ್ ಮೇ ಮೀ ಆಬ್ಲಿಗೇಷನ್ ಆರ್ ಇಟ್ ಬಿಕೇಮ್ ಅನ್ ಆಬ್ಲಿಗೇಷನ್ ಫಾರ್ ಮೀ ಟು ಸ್ಟಡಿ ಎಕ್ಸ್ಟ್ರಾ ಅಮಿಡ್ಸ್ ಆಲ್ ದ ವರ್ಕ್ಸ್. ವಿದ್ಯಾರ್ಥಿಯಾದ ತಾವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂತಂದರೆ ಆ ಥರದ ಮನೋಭಾವ, ಆ ಥರದ ಕಮಿಟ್ಮೆಂಟ್ ಕನಸಿತ್ತು ಅಂದರೆ ಈ ಹಾಲಲ್ಲಿ ಕುಳಿತುಕೊಂಡ ಪ್ರತಿಯೊಬ್ಬರಿಗೂ ನೀವು ಕಂಡ ಕನಸನ್ನು ಸಾಕಾರ ಮಾಡುವ ಶಕ್ತಿ ಇನ್ಹೆರೆಂಟ್ ಆಗಿದೆ. ಡು ಯು ಅಗ್ರಿ? ಡು ಯು ಅಗ್ರಿ? ಆದ್ದರಿಂದ ಯು ಆರ್ ಅ ಬ್ಲೆಸ್ ಸ್ಟೂಡೆಂಟ್ಸ್ ಅಟ್ ದಿಸ್ ಟೈಮ್ ಓನ್ಲಿ. ಇದೇ ಕ್ಷಣಕ್ಕೆ ನಮ್ಮ ದೇಶದಲ್ಲಿ 25 ಲಕ್ಷ ಮಕ್ಕಳಿಗೆ ಎರಡು ಊಟ ಸಿಗಲ್ಲ. ಬೆಂಗಳೂರು ಬಂದರಲ್ಲಿ ಮೋರ್ ದನ್ ಸಾವಿರಾರು ಜನರಿಗೆ ತಲೆಮೇಲೆ ಸೂರಿಲ್ಲ. ಇವಾಗ ಸೋ ಮೆನಿ ಅನ್ಡೆಡ್ ಅನ್ನೋನ್ ಡೆಡ್ ಬಾಡೀಸ್, ಹೆಸರು ಗುರುತು ಪರಿಚಯನೇ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲೇ ಸಾಯ್ತಾರೆ ಪಾಪ, ವಿ ಗೋ ಅಂಡ್ ಕ್ರಿಮಿಟ್ ಅಂತ. ಅಂಥವರೆಲ್ಲ ಎಷ್ಟೋ ಜನ ಮಕ್ಕಳು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರ್ತಾರೆ, ಪಕ್ಕದಲ್ಲೇ ಇರ್ತಾರೆ, ಅಪ್ಪ ಅಮ್ಮನೇ ಇರ್ತಾರೆ. ಇಲ್ಲಿ ನಮ್ಮ ದೇವರಿಗೆ ಸಿಕ್ಕಾಪಟ್ಟೆ ಗುರುತು ಸಿಗ್ತಾರೆ. ಆದರೆ ಬೆಂಗಳೂರು ಯು ಆರ್ ಬ್ಲೆಸ್ಡ್.
You have come to a good college, good teachers, especially with good master. He's a good teacher. Nam Guru Kalibek. Our minds should interact with the best minds. Those people are not the normal people with whom you are allowed to interact. Those people are not normal people. Bada jata illa. Our learning into the interaction and see. First hand experience. Whatever is being shown in TV, media, including me, everything is high exaggeration. None of them sick of the exaggeration, sick of the hype. All. Are you not allowed? Now it is simple. Now you are the other day. You know what I'm talking about? You not even a single cell is different from you people. ನಿಮ್ಮ ಬ್ರೇನಲ್ಲಿರೋ ಸೆಲ್ಲು ನನ್ನ ಸೆಲ್ಲು ಆಟಗಳ ಸಿಂಗಲ್ ಸೆಲ್ ಡಿಫ್ರೆಂಟ್. ಓನ್ಲಿ ಥಿಂಗ್ ಇಸ್ ದಟ್ ಐ ಆಮ್ ರೆಡಿ ಟು ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ, ಎನಿ ಚಾಲೆಂಜ್, ಎನಿ ಟಾಸ್ಕ್ ಟು ಅಚೀವ್ ವಾಟ್ ಐ ವಾಂಟ್ ಟು ಅಚೀವ್. ಅದಷ್ಟ ಫ್ರಮ್ ವೇರ್ ಇಟ್ ಕಮ್ಸ್, ಇಟ್ ಕಮ್ಸ್ ಫ್ರಮ್ ದ ಸ್ಟ್ರಾಂಗ್ ವೆರಿ ಕಮಿಟ್ಮೆಂಟ್ ದ ಅರ್ಜ್ ಟು ಡೂ ಬಿಗ್ ಥಿಂಗ್ಸ್. ಅಳಿಯು ಸೇವೆ ಅಳಿಯು ಸೇವೆ ಅಂತ ಯಾರು ನಿಮ್ಗೆ ಅಂತ ಹೇಳಿ ಅಳಿಯು ಸೇವೆ ಒಪ್ಪಬೇಡಿ ಸರ್. ನಮ್ದು ಅಳಿಯು ಸೇವೆ ಯಾಕೆ ಅಳಿಯು ಸೇವೆ ಮಾಡಬೇಕು? ದೊಡ್ಡ ಸೇವೆನ ಮಾಡ್ತೀನಿ ಅನಲ್ವಾ ನೀವು? ಇಷ್ಟೆಲ್ಲ ಮಾಡ್ತೀರಿ, ನಮ್ದು ಅಳಿಯು ಸೇವೆ ಇರಲಿ. ಐ ಹೇಳ್ ಸರ್, ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಐ ವಿಲ್ ಡೂ ದಟ್. ಈ ಕೆಲಸದಲ್ಲಿ ಬಿಗ್ಗೆಸ್ಟ್ ರೋಲ್ ಅಂತೇಳಿದ್ರೆ ಅದು ನನಗೆ ಕೊಡಿ, ಐ ವಿಲ್ ಲೀಡ್. ಆಫ್ ಕೋರ್ಸ್ there are people better than, bigger than me, it's okay. But I am ready to take the responsibility. I am ready to take the challenge. I am ready to take the task. And I will complete it well within the time and report back. And the taakat. Adu, it comes from the background, the aptitude, what has influenced you. Nimma mele yen prabhava beeridhe? Nimma mele dharmarayana prabhava beeridhiya? ದುರ್ಯೋಧನ ಪ್ರಭಾವ ಇದೆಯಾ? ಕರ್ಣನ ಪ್ರಭಾವ ಇದೆಯಾ? ಕಂಸನ ಪ್ರಭಾವ ಇದೆಯಾ? ಪ್ರಭಾವದಲ್ಲಿ ಹೌದಿದೆ ಅಲ್ವೇ? ಐ ಲೈಕ್ ದುರ್ಯೋಧನ ಲಾಟ್, ಎಕ್ಸೆಪ್ಟ್ ಎಕ್ಸೆಪ್ಟ್ ಹಿಸ್ ಅಹಂಕಾರ. ಎಂತ ಮುಂಚೆ ಚರಣ ಮಲ್ಲ, ಏನು ಸಾಮಾನ್ಯ ಅಲ್ಲ. ಐದು ಹೆದರಿಕೆ ಎದ್ದು ಕೊಟ್ಬಿಡ್ಬೇಕಾಯ್ತು. ಇಫ್ ಐ ಡಾನ್ ಇನ್ ಪ್ಲೇಸ್ ಕೊಟ್ಟಿದ್ದೆ ನೋಡ, ಐದು ಎಂಜಾಯ್ಮೆಂಟ್ ನೋಡಿ. ಧರ್ಮರಾಯ ಕೇಳಿದ್ದು ಅಷ್ಟೇ, ಮನೆಗೆ ಹೋಗಿ ಸ್ವಂತ ತಂದೆ ತಾಯಿ ಎದುರುಗಡೆ ನೂರಾರು ಜನ ಮಕ್ಕಳು ಸತ್ತವರು. ಎಂತ ಘೋರ ಕಣ್ಣೆದುರುಗಡೆ ನೂರಾರು ಜನ ಮಕ್ಕಳು ಕಳ್ಕೊಂಡ್ಬಿಡೋದು. ಅಂದಾರಿ ಮತ್ತು ಇನ್ನೊಬ್ಬರು ಮಹಾಭಾರತ ರಾಮಾಯಣ ಕುರುಕ್ಷೇತ್ರ ದಂತಕಥೆಗಳಾದರೂ ಕೂಡ ಕಲಿಯಲಿಕ್ಕೆ ಬಹಳಷ್ಟು ಪಾಠಗಳಿದೆ. ಕರ್ಣನಿಂದ ಎಂತಹ ಅದ್ಭುತ ದಾನಶೂರನಾದರೂ, ಅತ್ಯದ್ಭುತ ಪ್ರತಿಭಾವಂತನಾದರೂ ಒಂದು ವೇಳೆ ಅದೃಷ್ಟ ಸಾಕ್ತದೆ ಹೋದರೆ, ದುಷ್ಟರ ಸಹವಾಸದಲ್ಲಿ ನಾವಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕರ್ಣ ಉದಾಹರಣೆ. ಎಕ್ಸಲೆಂಟ್ ಫೆಲೋ ಧರ್ಮರಾಯ, ಎಷ್ಟೇ ಚಲನಕ ಮಲ್ಲನಾಗಿರು, ನೆತ್ತಿಗೇರಿದ್ರೆ ನಾನು ರಾಜ ಅನ್ನೋದು ಅಹಂಕಾರ, ನಾನು ಒಬ್ಬನೇ ಇರಬೇಕು, ಯಾರು ಇಬ್ಬರು ಎನ್ನುವ ಗುಣ ಬಂತು ಅಂದ್ರೆ ಸರ್ವನಾಶ ಅಲ್ವೇ? ಬಹಳಷ್ಟು ವಿಚಾರಗಳನ್ನ ಇದರಿಂದ ನಾವು ಕಲಿಯೋದಿರ್ತದೆ. ಸೊ ಯು ವಿಲ್ ಬಿ ಕೇರ್ಫುಲ್ ಅಲ್ಲ. ಒಂದು, ಪ್ರತಿ ಮಗುವಿಗೂ ಜಗತ್ತನ್ನು ಆಳುವ ಶಕ್ತಿ ಇದೆ. ಎರಡನೇದ್ದು, ಎರಡನೇದೇನು? ಮಾನವ ಬದ್ಧತಃ ಕತು ಇಂದು ವಿಶ್ವತಃ. ಸದ್ವಿಚಾರಗಳ ಜಗತ್ತಿನ ನಾನಾ ಮೂಲೆಯಿಂದ ಬರಲಿ, ನಾನು ಕಲಿತೇನೆ, ಒಂದಕ್ಕೆ ನಾನು ಅಂಟಿಕೊಳ್ಳಲ್ಲ. ಬಸವಣ್ಣನ ವಚನನೂ ಕಲಿತಾನೆ, ಕಬೀರನ ದೋಹನ ಕಲಿತಾನೆ, ಬಲಪಂಥವನ್ನು ನೋಡ್ತಾನೆ, ಎಡಪಂಥವನ್ನು ನೋಡ್ತಾನೆ,
ಶಿಷ್ಯನಾದ ಶರೀಫನ ಪ್ರತಿ ಪದವನ್ನು ಕೇಳ್ತಾನೆ, ಪುರಂದರದಾಸರ ಕೀರ್ತನಗಳನ್ನು ಕೇಳ್ತಾನೆ, ಅಣ್ಣ ಬಸವಣ್ಣನ ವಚನಗಳನ್ನು ಕೇಳ್ತಾನೆ, ವೇಮನ ಹಾಡನ್ನು ಕೇಳ್ತಾನೆ, ಬಸವಣ್ಣನಿಂದನೂ ಕರೀತಾನೆ, ಅಕ್ಕ ಮಹಾದೇವಿಯಿಂದನೂ ಕರೀತಾನೆ, ಶಿಷ್ಯನಾದ ಶರೀಫಿನಿಂದನೂ ಕರೀತಾನೆ, ಗುರು ಗೋವಿಂದ ಭಟ್ಟನಿಂದನೂ ಕರೀತಾನೆ, ಕುವೆಂಪುರಿಂದ ಕಲಿತೀರಿ, ದರಾಬೇಂದ್ರದಿಂದ ಕಲಿತೀರಿ, ಕಾರಂತರಿಂದ ಕಲಿತೀರಿ, ಅವರೆಲ್ಲರಿಂದನೂ ಕಲಿತಾನೆ, ಒಂದೊಂದು ಕಲಿತೀರಿ. ಅಲ್ಲಿದೆ ನೋಡಿ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರು ಒಂದೊಂದು ನುಡಿಗಳನ್ನು ಕಲಿತು ವಿದ್ಯೆಯ ಪದವೇ ಆ ಸರ್ವಜ್ಞ. ಸರ್ವಾಂಗವೊಂದು ಹೋಗಿ ಏನ ತಗೊಂಡಿವ್ ನಾವು ಬರ್ಬೇಕಾದ ಖಾಲಿ ಹಾತ ಆಯ್ತೆ ಡೌಟ್ ಇಲ್ಲಲ್ಲ. ಸೊ ಹಾಗೆ ನಿಮ್ಮೆಲ್ಲರಿಗೂ ಕೂಡ ನೀವು ಅಲ್ಲಿ ಹೇಳ್ಕೊಡ್ತೀವಿ, ಪರವಾಗಿಲ್ಲ ನೋಡೋಣ, ಯಾರಿಗೆ ಗೊತ್ತು ನಾಳೆ ಬಂದು ಬರ್ಬೋದು, ನಾಳೆ ನಾಳೆ ಬರೋ ಮಾರಾಟ. ಮತ್ತೆ ಬರೀ ಸರ್ ಬಡ ಕಾಲ ಕೂಡಿ ಬರಲಿ, ನಾನು ಇದ್ದೇನೆ 10 ವರ್ಷದಿಂದ ವೆರಿ ಲರ್ನಿಂಗ್ ಫೇಸ್ ಅಲ್ಲಿ ಐ ವಾಸ್ ಹಿಯರ್. ಸೊ ಎರಡನೇದು ಮಾನವ ವಿಶ್ವದ ಸತ್ ವಿಚಾರಗಳು ಎಲ್ಲಿಂದ ಕರಿಬೇಕು, ಬಟ್ ಕರಿಬೇಕು, ಯಾರು ಪರಿಪೂರ್ಣರಲ್ಲ. ಕುವೆಂಪುರವರು ಹುಬ್ಬಳ್ಳಿಯಲ್ಲಿ ಹುಟ್ಟಿದ್ರು, ನಿಸರ್ಗ ಅವರಿಗೆ ಪ್ರಭಾವ ಬೀರಿತು, ಮೈಸೂರು ಪ್ರೊಫೆಸರ್ ರಾಮಕೃಷ್ಣಾಶ್ರಮದ ಸಂಪರ್ಕಕ್ಕೆ ಬಂದರು, ಆ ದಾರಿಯಲ್ಲಿ ಹೋದ್ರು, ಇಡೀ ವಿಶ್ವಕ್ಕೆ ವಿಶ್ವ ಮಾನವ ಕಲ್ಪನೆಯನ್ನು ಕೊಟ್ಟರು. ನಮ್ಮ ದಾರಿದ್ರೆ ಆಚ ನಮ್ಮೂರವ್ರು ಗೊತ್ತಲ್ಲ, ಕುರುಳು ಕಾಂಚನ ಕುಣಿತಲಿಂತ ಕಾಲಿಗೆ ಬಿದ್ದವರ ಕುಣಿಯುತ್ತಲಿಂತ ಕುರುಳು ಕಾಂಚನ ಕುರುಳು ಕಾಂಚನ ಗೊತ್ತ, ಕುರುಳು ಕಾಂಚನ ಅಂದ್ರೆ ಇವನು ಓಡಿಸ್ ಕುರುಳು ಕಾಂಚನ ಕುರುಳು ಕಾಂಚನ ಬ್ರೈನ್ ಮುನಿ ಅವಾಗ ಬರ್ದಾರ ಎಲ್ಲ ಮತ್ತೆ ಕಾಲಿಗೆ ಬಿದ್ದವ್ರನ್ನ ಕುಣಿಯುತ್ತಲಿಂತ ಎಂತ ಹಾಡ್ರಿ ಅಜಿಂದ ಗೊತ್ತಲ್ಲ, ಇಳಿದು ಬಾ ತಾಯಿ ಇಳಿದು ಬಾ ಏನ್ ಹಾಡ್ರಿ ಅಬ್ಬ ಅಬ್ಬ ಮನುಷ್ಯ ಒಂದು ಹೋದ್ರ ಚಸ್ಮಾ ಪಾಂಡ್ರ ಅಂತ ಮನುಷ್ಯರೇ ನೋಡಿದ್ರೆ ಮನೆ ಏನಿತ್ತಂದ್ರೆ ನೋಡ್ಬೋದು. ಯು ಶುಡ್ ಸಿ ಗ್ರೇಟ್ ಪರ್ಸನಾಲಿಟಿ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಯಾವ ಗಾಳಿ ಯಾವ ನೀರು ಯಾವ ವಾತಾವರಣದಲ್ಲಿದ್ರು, ನಾವು ಅಲ್ಲೇ ಇಲ್ಲ ಇಲ್ಲಿ ಕಲ್ಬುರ್ಗಿ ಶಿವಶರಣ ಶರಣಿ ಒಂದೇ ನವಾಸ್ ಗೊತ್ತಲ್ಲ ಸುಖಿಸ ಅಲ್ವೇ ಅವ್ರ ಬಗ್ಗೆ ತಿಳ್ಕೊಬೋದು ನೀವು. ಸೊ ಹಾಗೆ ಎಲ್ಲರಿಂದಲೂ ಕರಿಬೇಕು. ಮೂರನೇದ್ದು ಸರ್ವತ್ವ ಸಾಧನ ಐ ಆಮ್ ರೆಡಿ ನಾನಿದ್ದೇನೆ ಆಗಿದ್ದೀವಿ ಸ್ವಾಮಿ ನಮಗೂ ನಿಮ್ಗೆ ಏನು ವ್ಯತ್ಯಾಸ ರವಿ ಚರಣ್ ಅವರ ನಿಮಗೂ ನನಗೆ ಇಷ್ಟೇ ವ್ಯತ್ಯಾಸ ನೀವು ಹೇಳ್ಬೇಕು ನೀವು ಬಾಲ್ ಎಷ್ಟು ನಿಮ್ಮ ವಯಸ್ಸಲ್ಲ ಇವಾಗ 16 ಅಲ್ಲ 17 ಎಕ್ಸಾಕ್ಟ್ 17 ಇಯರ್ಸ್ ಮೊದಲು ಹುಟ್ಟಿನ ಅಷ್ಟೇ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಮೀ ಅಂದ್ರೆ ಐ ಆಮ್ ಬಾರ್ನ್ ಅಹೆಡ್ ಆಫ್ ಯು ದಟ್ಸ್ ಆಲ್. ನಾನು ನಿಮಗಿಂತ 17 ವರ್ಷ ಮೊದಲು ಹುಟ್ಟಿದ್ರೆ ನನ್ನ ಜೊತೆ ಹುಟ್ಟಿದ್ರೆ ನೀವು ನನ್ನ ಬ್ಯಾಟ್ಸ್ಮನ್ ಆಗಿರ್ತಿದ್ರಿ. ದಿಸ್ ವಾಸ್ ಮೈ ಅಸಂಪ್ಷನ್. ಧಾರವಾಡಗಳ ಎಲ್ಲ ಆಗ್ತಿದ್ದು ಈ ಕಾರ್ಯಕ್ರಮ. ಐ ನೆವರ್ ಯೂಸ್ ಟು ಟೇಕ್ ಆಟೋಗ್ರಾಫ್ಸ್ ಫ್ರಮ್ ಎನಿವನ್. ಯಾರು ಇಂಪ್ರೆಸ್ ಮಾಡ್ತಾರೆ ಅವ್ರ ಮೇಲೆ ಅಷ್ಟ. ದರ್ಪಣ್ ಜೈನ್ ಅಂತ ಡಿ ಸಿ ಪೂರ್ವದಿಂದ ನೋಡೋದು ಏನ್ ಡಿ ಸಿ. ಒಂದ್ಸಾರಿ ಅವ್ರು ರಾಜ್ಯೋತ್ಸವ ಮುಗಿಸಿ ಕಲಾಭವನದಿಂದ ಮನೆ ಮಠ ನೋಡ್ಕೊಂಡ್ಬಂದ್ರು. ಅವ್ರ ಹಿಂದ ಜಸ್ಟ್ ಹೋಗೋದು ಹೋಗೋದು ಡಿ ಸಿ ಅವ್ರು ಹೆಂಗಿರ್ತಾರೆ ನಮ್ಮನೆ ನಮ್ಮಿಂದ ಅದರ ಲೋಪ ಇಸ್ ಲೈಕ್ ಅಸ್ ಎರಡಕ್ಕೆ ಎರಡಕ್ಕ ನನ್ನಷ್ಟೇ ಕೂಲ ಹೈಟ್ ಇಲ್ಲ ಅನ್ನೋ ಭಾಳ ಹೊರಗಿತ್ತು ನನಗೆ. ನಾನು ಎತ್ತಿರ್ಬೇಕಂತ ಒಂದು ಆಸೆ ಇತ್ತ ಎಲ್ಲ ಎತ್ತಿರಿದ್ದಾರೆ ನೋಡಿ ನೋಡಿ ನನ್ನಷ್ಟೇ ಅದರ ಲೋಪ ದರ್ಪಣದ ಏನು ಒಳ್ಳೆಯ ಅಧಿಕಾರಿ ನನಗೆ ಅವ್ರು ಏನು ಅಂತ ಸರ್ 10 ವರ್ಷ ಮಾತು ಸೇರಿದ್ರು ಅವ್ರಿಗೆ ಅಷ್ಟೇ ನಾನು ಇರ್ತೇನೆ ಇವನು ಅವ ಇಂಟ್ರಾಕ್ಟ್ ಇರ್ತೇನೆ ಮೀಟಿಂಗ್ ಇದ್ರ ಜೊತೆ ಕೊಡ್ತೇನೆ. ಕೆ ಐ ಡಿ ಎಲ್ಲಿದ್ದಾರೆ ಅವರು ಎಮ್ ಎಸ್ ಶೇಖರ್ ಅಂತಿದ್ರು ಡಿ ಸಿ ಅವ್ರಿಂದ ದಾಳಿ ಬಿಡೋರು ಫ್ರೆಂಚ್ ಗಡ ನಾವು ಕುರ್ಚಿ ಗಡ ಬರ್ತಿದ್ವು ಅವ್ರ ಮನೆ ನಾವು ಹಂಗೆ ಬಿಡೋ ಇಮಿಡಿಯೇಟ್ಲಿ. ಸೊ ಧೈರ್ಯಂ ಸರ್ವತ್ವ ಸಾಧನಂ ಬೆಕ್ಕಾದ ಬರಲಿ ನಾನು ಮಾಡ್ತೀನಿ. ಮನುಷ್ಯನನ್ನು ಸೋಲಿಸುವ ವಸ್ತು ಇನ್ನೂ ಸೃಷ್ಟಿಯಾಗಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೋರಿ. ನೆಪೋಲಿಯನ್ ಬೋನಾಪಾರ್ಟೆ ಇಬ್ಬರು ಈ ಬಗ್ಗೆ ನೆನಪಿಲ್ಲ ಗಲ್ ಶಿಕ್ಷೆ ಆಗಿರುತ್ತೆ ಇವ್ರು ಗೊತ್ತಾಯ್ತಾನ ಕೇಳಬೇಡ. ಬಟ್ ಆ ಗಲ್ ಶಿಕ್ಷೆಯನ್ನ ಅವನ ರಾಜನ ಆತ್ಮ ಸಹಾಯಕ ತಡೆದು ಕ್ಷಮಾಪಣೆಯನ್ನು ತೆಗೆದುಕೊಂಡು ನಮ್ಮ ಹತ್ರ ಹೇಳಿಕೊಂಡಿರ್ತಾನೆ.
ಇಂಥ ಒಬ್ಬ ವ್ಯಕ್ತಿ ಗಲ್ ಶಿಕ್ಷೆ ಕೊಡುವುದು ಬೇಡ ಸಣ್ಣ ಅಪರಾಧಕ್ಕಾಗಿ ಅಂತ ಹೇಳಿ ಸೆಲ್ಲಲ್ಲಿದ್ದಾಗ ಜೈಲಲ್ಲಿ ಹೋಗಿ ನೋಡ್ತಿರ್ತಾನೆ, ಒಂದು ಸಣ್ಣ ದೀಪ ಉಳಿತಾ ಇರ್ತಾ ಇದೆ. ಹೋಗಿ ನೋಡ್ತಾನೆ ನೆಗೋಲಿಯನ್ ಗೋರ್ಮೆಂಟ್ ಗೋರ್ಮೆಂಟ್ ಇಸ್ ಅವೇಕ್ ಮರಗಿಲ್ಲ, ರಾತ್ರಿ ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ಒಂದು ಮ್ಯಾಪ್ ನೋಡ್ತಿರ್ತಾನೆ. ಹತ್ರ ಹೋಗಿ ನೋಡ್ತಾನೆ ಇವರು ರಾಜ ಆರ್ಥ ಸಹಾಯಕರು ಇಡೀ ಯುರೋಪ್ ಕಂಡ ಮ್ಯಾಪ್ ಇರ್ತದೆ, ಇಡೀ ಯುರೋಪ್ ಕಂಡ ಮ್ಯಾಪ್. ಅವ್ನು ಆಶ್ಚರ್ಯ ಆಗುತ್ತೆ, ನಾನು ಬೆಳಿಗ್ಗೆ 5 ಗಂಟೆ ಸೂರ್ಯೋದಯ ಸಮಯಕ್ಕೆ ಇವನನ್ನ ಗಲ್ ಶಿಕ್ಷೆ ಇದೆ ಗುರು ಹಾಕ್ತಾರೆ, ನೀನು ಮ್ಯಾಪ್ ನೋಡ್ತಿರಲ್ಲ. ಅವ್ನು ಕೇಳ್ತಾನೆ ನಾಳೆ ಗಲ್ ಶಿಕ್ಷೆ ಇದೆ, ನಾವು ಕೂಡ ಮಾಫಿ ಮಾಡಬೇಕು ಓಡಾಡ್ತಾ ಇದ್ವಿ, ಏನ್ ಮಾಡ್ತೀರಿಯ? ಇದು ಯುರೋಪ್ ಕಂಡ ಪೂರ್ಣ ಮ್ಯಾಪ್ ಲಕ್ಷ್ಯ. ನಾಳೆ ನಾನು ಯುರೋಪ್ನ ಚಕ್ರವರ್ತಿಯಾದ ಮೇಲೆ ಯಾವ ನಗರವನ್ನ ರಾಜಧಾನಿಯನ್ನಾಗಿಸಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಾ ಇದ್ದೀನಿ. ನನಗೆಂತ ಶಿಕ್ಷೆ, ನನಗೆ ಶಿಕ್ಷೆ ಕೊಟ್ಟ ಸಾಧನೆಗೆ ಶಿಕ್ಷೆ ಕೊಟ್ಟ ಹಾಗೆ, ಛಲಕ್ಕೆ ಶಿಕ್ಷೆ ಕೊಟ್ಟ ಹಾಗೆ. ಸೀ ದ ಕಾನ್ಫಿಡೆನ್ಸ್, ಸೀ ದ ಧೈರ್ಯ, ಕರೇಜ್ ಕಮ್ಸ್ ವಿತ್ ಲಾಟ್ ಆಫ್ ಕಟ್ಸ್. ನಾಳೆ ನಿಮ್ಗೆ ಗೊತ್ತು, ಚಲೋ ಬಿಕಮ್ ಗುಲ್ಬರ್ಗ ಡಿ ಸಿ ಅಂದ್ರೆ ಎಸ್ ಸರ್ ಐ ವಿಲ್ ಬಿಕಮ್ ಅಂತ ಏನಾಗುತ್ತೆ ನೋಡ. ನಾಳೆ ನಿಮ್ಗೆ ಕರ್ಬಿಟ್ಟು ಬಿಕಮ್ ದ ಸಿ ಎಂ ಆಫ್ ದಿ ಸ್ಟೇಟ್, ಎಸ್ ಸರ್ ಬರ್ತೇನೆ ತಿಳ್ಬೇಕು. ಅಷ್ಟೊಂದು ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಕರೀತಾರೆ. ಅವಾಗ ಮನೆ ಸುತ್ತಲಿದ್ದ ವಾತಾವರಣವನ್ನು ನೋಡೋದು, ಗಮನಿಸೋದು, ಅಬ್ಸರ್ವೇಷನ್ ನೋಡ್ತಾ ಇರ್ತಾರೆ. ಇದು ಹೆಂಗ್ ವರ್ಕ್ ಮಾಡುತ್ತೆ, ನಾವೆಲ್ಲ ಈಗ ಮತ್ತೆ ನೀವು ಕೇಳ್ಬೇಡ ಹೆಂಗ್ ವರ್ಕ್ ಅಂತ ಹೇಳಿ ಸರ್. ನನಗೆ ಅದು ಕ್ರಾಕ್ ಆಗಿತ್ತು, ಐ ಫೌಂಡ್ ಇಟ್ ವೆರಿ ಈಸಿ ಟು ಕ್ರಾಕ್ ಸಿಟಿಸನ್ಸ್ ಇನ್ ಬಿಕಮ್ ಹಿಯರ್. ಐ ನಾಟ್ ಫೋಕಸ್ ಐ ನಾಟ್ ಪೇಡ್ ಮಚ್ ಅಟೆನ್ಷನ್ ರೈಟ್. ಹಾಗೆ ಆ ತರಹದ ಶಕ್ತಿ ಮನೋಸ್ಥೈರ್ಯ ನಿಮ್ಮಲ್ಲಿ ಬರಬೇಕು. ಬರ್ತದ ಅಂಡ್ ರಿಮೆಂಬರ್ ಐ ವಾಸ್ ನಾಟ್ ವೆಲ್, ಐ ಹ್ಯಾವ್ ನಾಟ್ ಗೋನ್ ಟು ಎನಿ ಆಫ್ ಮೈ ರಿಲೇಟಿವ್ಸ್ ಹೌಸ್ ಇನ್ ಗೋಲ್ಡ್ ಟುಡೇ. ಐ ಹ್ಯಾವ್ ಅಂಡರ್ಸ್ಟೂಡ್ ಇನ್ ಟು ಗ್ಯಾರೀಸ್, ಒನ್ ಇನ್ ಕಲಾಭವನ್ ಅಂಡ್ ಸೆಕೆಂಡ್ ಒನ್ ಹಿಯರ್. And this is the best. And you have a Telluvik. You have a... But that Telluvik is a prayer to put it in. So it depends on me. I have invested my time. And you know, I accept returns. In what form? You people becoming courageous, forceful, great personalities. Not at nation level alone, the best. We all will be proud. Sarvajna College will be proud. Gulbarga will be proud. Karnataka will be proud. And the whole India will be proud about you. If you become Sadatta, Nayamurthi Rantra. If not, stay there. Stay to our level. And in India, ಜಿಲ್ಲೆಗಾಗಲಿ ಅದಕ್ಕೂ ಇಲ್ಲ ಪರವಾಗಿಲ್ಲ, ಡೋಂಟ್ ಫೀಲ್ ಬ್ಯಾಡ್. ಮನೆಗೆ ವಾಪಸ್ ಹೋಗಿ ಕೃಷಿ ಮಾಡಲಿಕ್ಕೆ ಆರಂಭ ಮಾಡಿದ್ರು ಒಂದು ಎಕರೆ ಜಮೀನಲ್ಲಿ ಇಡೀ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಉತ್ಪನ್ನ ತೆಗೆಯುವ ರೈತ ನೀವು ಆಗ್ಬೇಕು. Your parents should be proud about you. They should feel happy. ನನ್ನ ಮಗ ಅಂತ ಹೇಳ್ಕೊಂಡು ಹೆಮ್ಮೆ ಆಗುತ್ತೆ ನನಗೆ. ನನ್ನ ಯುವ ಸಿಬ್ಲಿಂಗ್ಸ್, ಅಕ್ಕ ಅಣ್ಣ ತಮ್ಮ ತಂಗಿ, ದೇ ಶುಡ್ ಬಿ ಪ್ರೌಡ್ ಅವರ್ ಯು. ನಮ್ಮ ಅಣ್ಣ ಸಾರ್, ನನ್ನ ತಂಗಿ ಸಾರ್, ನನ್ನ ತಮ್ಮ ಸಾರ್, ಹೆಮ್ಮೆ ಅಂತ ಹೇಳ್ಕೋಬೇಕು. ನಮ್ಮ ಹುಡುಗ ಸಾರ್, ಇದೇನೂ ಮಾಡಲಿಕ್ಕಾಗಲಿಲ್ಲ ಪರವಾಗಿಲ್ಲ, ಎಷ್ಟು ಮತ್ತೊಬ್ಬರ ಕಾರೆ ಯಾರು ಮಾಡಾಕತ್ತಾರಲ್ಲ ಮಾಡಕ್ ಬಿಟ್ಬಿಡ್ರೆ ಎಲ್ಲರಿಗೆ ಸಂಬಂಧಿಸಿದ ಚಿಂತನೆ ಮಾಡಬೇಕು. ಇದು ಓವರ್ ಕ್ಲಾಸ್ ಸಂಬಂಧ ವೆರಿ ಕ್ರಿಯೇಟಿವ್, ವೆರಿ ಕ್ರಿಯೇಟಿವ್, ವೆರಿ ವೆಲ್ಕಮಿಂಗ್ ಅಂಟ್ರಪ್ರನರ್.
ಸಿಗುತ್ತೆ. ಪ್ರಮೋದ್ ಇಟ್, ಇಫ್ ನಾಟ್ ಪ್ರಮೋಟ್ ಕೀಪ್ ಇಟ್. ಸುಮ್ಮನೆ ಈ ದೇಶದ ದೊಡ್ಡ ಸಮಸ್ಯೆ ತಾವು ಮಾಡಲ್ಲ, ಮಾಡಿದ್ರು ಗಳಿಕೆ ಏನಿದೆ ಗೊತ್ತಲ್ಲ, ಹೇಳಿ ಅಂತ ಹಿಡಿಯಕ್ ಬಂದ್ರೆ ನೀವು ಬೇರೆ ಆಗಬೇಕು. ಅಂಡ್ ಲಾಸ್ಟ್ ಥಿಂಗ್, ಐ ಕ್ಯಾನ್ ಕಂಟ್ರೋಲ್ ಮೈ ಸೆಲ್ಫ್ ಐ ಸ್ಟಾರ್ಟ್ ಸ್ಪೀಕಿಂಗ್. ಡೋಂಟ್ ಗಿವ್ ಡ್ಯಾಮ್ ಅಬೌಟ್ ದ ವರ್ಲ್ಡ್. ದಿಸ್ ವರ್ಲ್ಡ್ ನೋಸ್ ಹೌ ಟು ವರ್ಷಿಪ್, ವೆರಿ ವರ್ಷಿಪ್ ಮಾಡುತ್ತೆ. ಬಟ್ ಬಿಫೋರ್ ಯು ಬಿಕಮ್ ಫಿಟ್ ಟು ವರ್ಷಿಪ್, ದೇ ವಿಲ್ ಕ್ರಿಟಿಸೈಸ್ ಯು, ದೇ ವಿಲ್ ಕಿಂಡರ್, ಏನೇನೋ ಮಾಡ್ತಾರೆ, ತಲೆ ಕೆಡಿಸ್ತಾರೆ. If somebody is staring at you, somebody is eyeing on you, somebody is criticizing you, if somebody is behind you, think that you are far ahead of them. And you have those qualities which they don't have. You should be proud about it. Or you are going to say, Papa. What is it? Papa. You are going to say, Papa. You are going to say, Papa. You are going to say, Papa. That's it. You might have experienced it by this time. ಗಾಡಿ ತೊಗೊಂಡ್ರೆ ಕೆಂಪು ನೋಡ್ತಾರೆ, ಪಾಪ ಬಡವ ಗುಡಿಸಲ ಇತ್ತು, ಸಣ್ಣ ಒಂದು ಕಾಂಕ್ರೀಟ್ ಮನೆ ಕಟ್ಟಾಕತ್ತ, ಮನೆ ಕಟ್ಟಾಕತ್ತಿಲ್ಲ, ಇಷ್ಟು ದಿವಸ ಸೈಕಲ್ ಮೇಲೆ ಅಡ್ಡಾಡ್ತಿದ್ರು, ಅಡ್ಡ ಬಿದ್ದು ಶಾಲೆಗೆ ಹೋಗ್ತಿದ್ರು, ಸಿಕ್ಕ ಪಾಠ ಅಳ್ಳು ಗಾಡಿ ಕಾರ್ ತಗೊಂಡ ಬೋರಯ್ಯ ನಮಗ ಬೋರಯ್ಯ ಆಗಿರ್ಬೇಕು, ಅದಾಗ ಸಾಕ್. Now, gone are the days when it used to happen. Badatana no shapa Allah. Badatana in the horror of the Bhagavad Gita is the shapa. Don't love weakness. Ashaktati and the peace of Edi. Badatana and the peace of Edi. Come out of it. You must hate poverty. You must hate weakness. I hate it. How long? Yes, to do something. One day, Padre. Yes, to do something. Thai, Ade, Chindi, Harud, Bhatta. Yes, to do something. Habukke, one day, Sweet. Ade, Alindu, Ade, Sira. Ade, Kesriba. Ay, the sweet, Madhavak, Malay. Pooja, Gede, Karakta, Hidra. Appa, Amman, Tirupati, in the Hidra. ಕಾಶಿಯಿಂದ ಕನ್ಯಾಕುಮಾರಿವರೆಗೂ ತೀರ್ಥಯಾತ್ರೆ ಒಳ್ಳೆ ಗಾಡಿ ಕೊಟ್ಟು ಕಳಿಸ್ಬೇಕು, ಫ್ಲೈಟ್ ಅಲ್ಲಿ ಹತ್ತಬೇಕು. ಯಾರು ನಿಮ್ಮನ್ನ ನೋಡಿ ಸಿಂಬರಿಸ್ತಿದ್ರು ಊರಲ್ಲಿ ಕಾರ್ ತಗೊಂಡ್ರೆ ಆ ಧೂಳು ಮಕ್ಕ ಬೀಳ್ಬೇಕು. ದಟ್ ಇಸ್ ಸಕ್ಸಸ್. ಐ ಹೇಟ್ ಇಟ್, ಐ ಆಲ್ವೇಸ್ ಹೇಟೆಡ್ ಇಟ್. ಸಿಕ್ಕಾಪಟ್ಟೆ ನನಗೆ ಕುದಿಯೋದು ಅಂತ ಎಷ್ಟು ದಿವಸ ಅಮ್ಮ ಹಳ್ಳಿಟ್ಟೆ ತಿನ್ನೋದು. I will want. For me, what motivates? Ego samadhana illa. Helidala ego samadhana illa. I feel responsible. Yaaru hudu bandu sahi. Thumba prathibha untu. Shale fees kattilikka agavaru. Yena payada undanchu. Education annadu. You know what was the dream of Bharat Sen? Please read it. Nan yaaku bodhi antu helutinandre. ಭಗತ್ ಸಿಂಗ್ ಕನಸು ಏನಾಗಿತ್ತು ಗೊತ್ತಾ? ನನ್ನ ಕನಸಿನ ಭಾರತ, ನನ್ನ ಕನಸಿನ ಭಾರತದಲ್ಲಿ ಯಾವ ಮಗುವಿನ ಕೂಡ ಅಪೌಷ್ಟಿಕತೆಯಿಂದ ಸಾಯ್ಬಾರದು, ಹಾಲಿಲ್ಲ ಊಟ ಇಲ್ಲದ ಯಾವ ಮಗು ಸಾಯ್ಬಾರದು. ನನ್ನ ಕನಸಿನ ಭಾರತದಲ್ಲಿ ಯಾವ ಮಗುವು ಕೂಡ ಶಿಕ್ಷಣದಿಂದ ವಂಚಿತನಾಗಬಾರದು. ಶಾಲೆ ಕಟ್ಟಲಿಕ್ಕೆ ಫೀಸ್ ಇಲ್ಲ, ಇಂಗ್ಲೀಷ್ ಮಾಡಲಿಲ್ಲ, ಎಲ್ಲರಿಗೂ ಶಿಕ್ಷಣ ಸಿಗಬೇಕು. ನನ್ನ ಕನಸಿನ ಭಾರತದಲ್ಲಿ ಶಿಕ್ಷಣ ಪಡೆದ ವ್ಯಕ್ತಿಗೂ ಪರಮತಿಗೆ ತಕ್ಕ ಉದ್ಯೋಗ ಸಿಗಬೇಕು. ಊರಿನಿಂದ ಊರಿಗೆ, ಗಲ್ಲಿಯಿಂದ ಗಲ್ಲಿಗೆ, ರಾಜ್ಯದಿಂದ ರಾಜ್ಯಕ್ಕೆ ಕೆಲಸಕ್ಕಾಗಿ ಯಾವ ಯುವಕನೂ ಅರಿದಾಡಬ, ಅದು ನನ್ನ ಕನಸಿನ ಭಾರತ. ನನ್ನ ಕನಸಿನ ಭಾರತದಲ್ಲಿ ಯಾವ ಉದ್ಯೋಗವನ್ನು ಮೇಲಾಗಿರಬಾರ್ದು, ಯಾವ ಉದ್ಯೋಗವನ್ನು ಕೀಳಾಗಿರಬಾರ್ದು, ಗೊತ್ತಿರುವಾಗಿರಬೇಕು. ರೈತನ ಸಾಯಂಕಾಲ ಹೆಗಲು ಕಾಲು ಕಾಲ ಹಾಕೊಂಡು ಊರಿನ ಮನೆಯಲ್ಲಿ ಕೂತ್ಕೊಂಡು ಕೃಷ್ಣಾನ್ನ ಭೋಜನ ಊಟ ಮಾಡತಕ್ಕಂಥ ವ್ಯವಸ್ಥೆ ಇರಬೇಕು, ಗೊತ್ತಿರುವವರು ಇರಬೇಕು. ಹಮಾಲಿಯೇ ಆಗಿರಲಿ, ಕೂಲಿಯೇ ಆಗಿರಲಿ, ರಿಕ್ಸಾ ಕೂಡಲಾಗಿರಲಿ, ಡೆಸ್ಟರ್ ವೆಂಡರ್ ಆಗಿರಲಿ, ವೇಟರ್ ಆಗಿರ್ತಕ್ಕಂಥ ಆಗಿರಲಿ, ಅಥವಾ ಈ ಇಡೀ ಕಾಲೇಜನ್ನು ಸ್ವಚ್ಛ ಮಾಡ್ತಕ್ಕಂಥ ಒಬ್ಬ ಕಾಲಾಯಿತ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿರುವವರು ಇರಬೇಕು. ಎವ್ರಿ ಒನ್ ಶುಡ್ ಬಿ ರೆಸ್ಪೆಕ್ಟೆಡ್ ಫಾರ್ ದೇರ್ ಪ್ರೊಫೆಷನ್. ಅದು ನನ್ನ ಕನಸಿನ ಭಾರತ.
ವರ್ಕ್ ಲೈಕ್ ಒಡೆವರ್ ಬೆಳಗ್ಗೆಯಿಂದ ರಾತ್ರಿ ಇರೋದು ಆಫೀಸ್ ಅಲ್ಲಿ ಇರೋದು 12 ಗಂಟೆ ಆದರೂ ಯಾರು ಫೋನ್ ಹಚ್ಚಿದ್ರು ಆನ್ಸರ್ ಮಾಡೋದು ಯಾರು ಬಂದರೂ ಕೂಡ ಏನಾಗುತ್ತೆ ಸ್ಕೂಲ್ ಫೀಸ್ ಮತ್ತೊಂದು ಮಗೊಂದು ಮಾಡೋದು ಯಾರು ಹೋದರೂ ಕೂಡ ಈ ರೀತಿ ಪ್ರೋವೋಕ್ ಮಾಡೋದು ಇನ್ನು ಪಾಸಿಟಿವ್ ಮ್ಯಾನ್ ಭಾಳ ಜನ ಭಾಳ ಭಾಳ ಪ್ರೋವೋಕ್ ಮಾಡ್ತಾರೆ ಆದರೆ ಬಿಕಾಸ್ ಆಫ್ ದಿಸ್ ರೀಸನ್ ಮೈ ಐಡಿಯಲ್ ಹೀರೋ ಇಲ್ಲ ಅಚ್ಚೆ ಆಕ್ಸಿಡೆಂಟ್ ಗೊತ್ತ ಲೆಫ್ಟ್ ಶೋಲ್ಡರ್ ಇಸ್ ಭಗತ್ ಸಿಂಗ್ ರೈಟ್ ಶೋಲ್ಡರ್ ಇಸ್ ಚಂದ್ರಶೇಖರ್ ಆಜಾದ್ Every day, after taking bath, I stand in front of the mirror and see them. And remind myself, see boss, ನಿನ್ನ ಗುರುಗಳನ್ನು ಒಂದು ಅನ್ಫುಲ್ಫಿಲ್ಡ್ ವಿಷ್ ಇದೆ ನೀನು ನಿಜವಾದ ಅನುಯಾಯಿ ಆದರೆ ರಿಯಲೈಸ್ ದಟ್ ಎಷ್ಟು ಜನ ಸಾಯ್ತಾರೆ ಊಟನೇ ಇಲ್ಲ ಪಾಪ ಎಷ್ಟು ಜನ ಹುಡುಗರು ಡ್ರಾಪ್ಔಟ್ ಆಗ್ತಾರೆ ನಾನು 3 ಟೈಮ್ ಡ್ರಾಪ್ಔಟ್ SLC ಬರೋದ್ರೊಳಗೇನೆ 3 ಸಾರಿ ಡ್ರಾಪ್ಔಟ್ ಏನು ಅಂತ ಆ ಮೇಡಮ್ ಕರೆದು ನಾನು ಇವತ್ತು ಇದರಲ್ಲಿ ನಿಲ್ತಾನೆ ಇಲ್ಲ ಅಲ್ಲಾಗಿಂದ ತೊಗೊಂಡು ತೊಗೊಂಡು ಪರೀಕ್ಷೆ ಬರ್ಸಿದೆ ಗೋವಾ ಮುಗಿದೆ ಗೋವಾ ವಾಪಸ್ ಕರ್ಕೊಂಡ್ಬಂದು ಆಯ್ತು ಬೇಡ ಮಗ ನೀವು ಬರಂಗಿಲ್ಲ ಸಾರಿಗೆ ಪರವಾಗಿಲ್ಲ ಪರೀಕ್ಷೆ ಬರೀ ಅವ್ರಿಗೆ ನಾನೇನಾದ್ರು ಸಿಹಿ ಸುಮ್ಮನಾಗಿರ್ತಿದ್ದೆ ಪರೀಕ್ಷೆ ಬರ್ಸಿದೆ ಎಲ್ಲ ಸಿಕ್ಕಿ ಬಿಟ್ಟು ಓಡಿಗಿದ್ದೆ ಸ್ವಾಮೀಜಿ ವಾಪಸ್ ಕರ್ಕೊಂಡ್ಬಂದು ಕಡ್ದ ಪೋಸ್ಟಲ್ ಅಸಿಸ್ಟೆಂಟ್ ಅಪಾಯಿಂಟ್ಮೆಂಟ್ ಆಗಿ ಓದಿದೆ ಬೈ ಸಾವಿರ ಜನರಿಗೆ ಅನ್ನ ಆಗುವ ಶಕ್ತಿ ಇರೋ ನೀನು 4 ಜನರಿಗೆ ಸೀಮಿತ ಆಗ್ತೀಯ ನನ್ನ ನೌಕರಿ ಸಿಕ್ಕೈತೆ ಸಿನಿಮಾದ 14,000 ರೂಪಾಯಿ ಸಂಬಳ ಅಂತ ನಾವು ಹೊಕ್ಕಿ ಅಂದ್ರೆ ವರ್ಷ ಗಾಯಂತಲ್ಲ ಗುದ್ದಾಡಿ ಸೊ ದ ಡ್ರೀಮ್ ಆಫ್ ಭಗತ್ ಸಿಂಗ್ ಇಸ್ ಇಟ್ ರಿಯಲೈಸ್ಡ್ 25 ಲಕ್ಷ ಮಕ್ಕಳಿಗೆ ಅನ್ನ ಇಲ್ಲಲ್ಲ ಮಾ ಹೋಗ್ಬೇಕಾದ್ರೆ ನೋಡಿಬಿಟ್ಟು ಎಷ್ಟು ಜನ ಇರುತ್ತೆ ಹೊರಗಡೆ ಎಲ್ಲ ಬಂದಿರ್ತಾರೆ ಪ್ರತಿಯೊಂದು ಅನಾಮಧೇಯ ಹೆಣದ ಹಿಂದೆ ಒಂದು ಕತೆ ಇರುತ್ತೆ ಮಕ್ಕಳು ಚೆನ್ನಾಗಿದ್ದರೆ ಅಪ್ಪ ಅಮ್ಮ ಚೆನ್ನಾಗಿದ್ದರೆ ಅಣ್ಣ ತಮ್ಮ ಚೆನ್ನಾಗಿದ್ದರೆ ಒಳ್ಳೆ ಹಾಸ್ಪಿಟಲ್ ಸೇರಿಸ್ತಿದ್ರಲ್ಲ ಮೆಂಟಲ್ ಬಂದ್ರು ನಿವಾರಿಸೋ ಅಥವಾ ನಮ್ಮ ಹುಬ್ಬಳ್ಳಿದ ಆಸ್ಪತ್ರೆ ಹಾಕ್ತಿದ್ರಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ರಲ್ಲ ಒಳ್ಳೆ ಬಟ್ಟೆ ಕೊಡಿಸ್ತಿಲ್ಲ ಸೇವಿಂಗ್ ಮಾಡಿಸ್ತಿದ್ರಲ್ಲ ರೋಗ ಔಷಧಿ ಕೊಡ್ತಿದ್ರಲ್ಲ ಇಫ್ ನಾಟ್ ಎನಿವನ್ ಸ್ಟೇಜ್ ಹೋಗಿಲ್ಲ ನಾವೆಲ್ಲ ಜವಾಬ್ದಾರಿ ತೆಗೆದುಕೊಳ್ಬೇಕು ಯಾರೋ ತಂದೆ ತಾನೆ ಅವರು ಯಾರೋ ಮಗ ತಾನೆ ಬೀದಿಯಲ್ಲಿ ಬಿದ್ದಿರೋ ಇವತ್ತು ಡ್ರಾಪ್ಔಟ್ ಆಗಿರೋ ಯಾರೋ ಮಕ್ಕಳು ತಾನೆ ಸ್ವತಃ ಆಪ್ಟ್ ಮಾಡಿ ಹೋದ್ರು ಅವರು ನೀವು ಸೈನ್ಸ್ ತಗೊಂಡಾಗ ನಾನು ಭಿಕ್ಷಿತರಾಗಿದ್ದಾನೆ ಹೌದ ನಾನು ಅಭಿಮಾನಿ ಆಗಿರ್ತೇನೆ ಅಂತ ಹೋದ ನಾನು ಕುರಿ ಕಮ್ಮಿ ಇಷ್ಟ ಅಂತ ಹೋದ ನಾನು ಜೀವಿತ ಇದ್ರಿಗೆ ಬಹಳ ಖುಷಿ ಇದೆ ಅಂತ ಯಾರು ಹೋದ ನಮ್ಮ ಮಕ್ಕಳು ನಾವು ಕೆಲಸ ಮಾಡ್ತೀವಿ ಇರ್ಲಿ ಸರ್ ಸಿಮೆಂಟ್ ಬರಲಿ ಕಲ್ಲು ಬೀಳಲಿ ಮಳೆ ಬರಲಿ ಏನರ ಬೀಳಿ ಇಲ್ಲೇ ಇರ್ಲಿ ಸರ್ ಯಾರ ಅಂತ ಹೆತ್ತ ಬಗ್ಗೆ ಹೆಂಗಡ ಮತ್ತು ಪ್ರತಿ ಹೆಂಗಡೆ ಹಾಕಿಲ್ಲ ನನ್ನ ಮಗ ಆಜನ ಅಂತ ಆಡಿ ಬಾಯಿ ಅಂತ ಅಂದ ಅಂದಾಜಕ್ಕೆ ಹೋದ ಅಂತೆ ಸೊ ಅದೆಲ್ಲ ಇದೆಯಲ್ಲಪ್ಪ ರೆಸ್ಪಾನ್ಸಿಬಿಲಿಟೀಸ್ ಆನ್ ಯು ಮ್ಯಾನ್ ನಿಮ್ಮೇಲಿದೆ ಗುರುಗಳೇ ಅದಕ್ಕೆ ನಾನು ಬಂದಿದ್ದು ಐ ವಾಂಟ್ ಮೈ ರಿಟರ್ನ್ಸ್ ಯು ಬಿಕಮಿಂಗ್ ಸೊಲ್ಯೂಷನ್ ಟು ಆಲ್ ದೀಸ್ ಪ್ರಾಬ್ಲಮ್ಸ್ ಇದಕ್ಕೆ ನೀವು ಪರಿಹಾರ ಕಂಡಿಡಬೇಕು ನೀವು ಮೂರಲ್ಲಿ ಎಟ್ಲೀಸ್ಟ್ ಎಲ್ಲರೇ ಇದೆ ನಮಗೆ ಹೇಳ್ಬೇಕಂತೇನಿಲ್ಲ ಇದೇ ಅಂತ ನನ್ನನ್ನು ತಯಾರು ಮಾಡಿ ನನ್ನ ಗುರುಗಳು ಬಿಟ್ಟಿದ್ದು ಆಯ್ದಪ್ಪ ಭಾಳ ಮಾತಾಡ್ತಿದ್ದಲ್ಲ ರವಿ IPS ಆಗಿದೆಯಾ ಹೋಗಿವಾಗ ಸರ್ಕಾರ ಎಷ್ಟೊಂದು ಪವರ್ ಕೊಟ್ಟಿದೆ ನಿಮಗೆ ಏನು ಬೇಕಾದ್ರೆ ಮಾಡ್ಬೋದ್ರೆ IPS ಗೊತ್ತಾ ನಿಮಗೆ ಗೊತ್ತೀವಿ ಹಾಗೆ ಆಗಲಿ ಗೊತ್ತಾಗುತ್ತೆ IPS ಅಂದರೆ DC ಅಂದರೆ ಫಲ ಬರ ನೋಡ್ಬೋದು ಮನಿ ಇಲ್ಲದ ಮರಿ ಅಡ್ಮಿಷನ್ ಇಲ್ಲ ಅಂದ್ರೆ ಅಡ್ಮಿಷನ್ ಮಾಡಿಸ್ಕೊಡ್ಬೋದು ಏನು ತೋರಿಸ್ಬಿಟ್ಟು ಯಾವ ಮಾಡೋದು ಒಣ ಬಿಸಾಕ್ತಾ ಇರ್ಬೋದು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ಬೋದು ಗುಂಡಾ ಕಡೆಗೆ ಬಂಧಿಸ್ಬೋದು ಕೋಕಾ ಯಾಕೆ ಕುಂಡ್ಕೊಂಡು ಇಡೀ ಪ್ರಾಪರ್ಟಿ ಅಟ್ಯಾಚ್ ಮಾಡ್ಬೋದು ನಮ್ಮೂರಿಗೆ ಸ್ಮಶಾನ ಇಲ್ಲ ಸರ್ ತಗೋ ಸ್ಮಶಾನ ಕೊಡ್ಬೋದು ಸಿರಿಗಿಲ್ಲ ಸರ ಕುಗಿಯಕ್ ಜಾಗ ಇಲ್ಲ ಸರ ತಗೋ ಸರ್ ನಮ್ಮೂರಿಗೆ ಕೆರೆ ಇಲ್ಲ ಮಾಡ್ಸ ಕುಳಪ್ಪ ಸರ್ ನಮ್ಮೂರಿಗೆ ಸಮುದಾಯ ಮನೆ ಇಲ್ಲ ಮಾಡ್ಸ ಸರ್ ದೇವಸ್ಥಾನ ಅಂತ ಆಗಿದೆ ತಗೋ ಫೋಟೋ ಒಳ್ಳೆಯ ಪ್ರೋ ಆಕ್ಟಿವ್ ಕಟ್ಟಿ ಜಿಲ್ಲಾಧಿಕಾರಿ ಇಷ್ಟೆಲ್ಲ ಇದೆ ನನ್ನ ಟ್ರೈನ್ ಬರ್ತಾ ಇದೆ ಇನ್ಫ್ಯಾಕ್ಟ್ ಐ ವಾಂಟ್ ಟು ಇನ್ವೈಟ್ ವಿತ್ ಆಲ್ ಆಫ್ ಯು ಬಟ್ ಡೋಂಟ್ ಹ್ಯಾವ್ ಟೂ ಮೆನಿ ಥಿಂಗ್ಸ್ ಹ್ಯಾವ್ ಟು ಪ್ರಿನ್ಸಿಪಲ್ಸ್
ಈಗ ಐದು ಹೇಳ್ತಾರೆ, ನೀವು ನಾಲ್ಕು ಆಯ್ತಾ ಇದ್ದಾರೆ ಇಷ್ಟೇ ಕಡೆ. ವರ್ಕ್ ಆನ್ ಇಟ್, ಡೋಂಟ್ ಬಿಲೀವ್ ಮೈ ವರ್ಡ್ಸ್ ಆಸ್ ಇಟ್ ಇಸ್. ಆಲ್ ಆರ್ ಸೈನ್ಸ್ ಸ್ಟೂಡೆಂಟ್. ಎಸ್ ಸರ್, ಸೈನ್ಸ್ ಸ್ಟೂಡೆಂಟ್. ಎಸ್. ಎಷ್ಟೊಂದು ಅದೃಷ್ಟವಂತರಲ್ಲ ನೀವು, ಯಾರಿಗೆ ಉಂಟು ಯಾರಿಗಿಲ್ಲ ಅಲ್ವೇ. ಐ ಮಿಸ್ ಸೋ ಮೆನಿ ಸ್ಪೀಚಸ್. ನನಗೆ ನಾನೊಂದು ವೆರಿ ಗುಡ್ ಲಿಸ್ನರ್, ಐ ವೆರಿ ಗುಡ್ ಲಿಸ್ನರ್, ಐ ಲಿಸನ್ ಆಲ್ವೇಸ್. ಸಿದ್ದೇಶ್ವರ ಸ್ವಾಮೀಜಿ ಭಾಷಣ ಕೇಳಬೇಕಂತ ಹೇಳಿ ಟಿವಿ ಸಿದ್ಧ ಓಡಾಡುತ್ತಿದ್ದೆ. ಸಿದ್ದಾರೆ ಶಾಂತ ಸಭೆ ಫಸ್ಟ್ ನಾವು ಮೂಡಿಲ್ಲ ಐಎಸ್ ಆದ ಅವನು ಮೂರು ಸಾವಿರ ಬೇಟೆ ಹೋಗೋದೆ ಸಿದ್ದಾರೆ ಮನುಷ್ಯ ಪಾಪ. ಬಟ್ ಅವರು ನಮ್ಗೆ ಇನ್ಸ್ಪಿರೇಷನ್, ಓಡಾಡುತ್ತಿದ್ದೆ ಒಳ್ಳೆಯದಾದ್ರೆ ಭಾಳ ಈ ಕಾಲದ ಒಳ್ಳೆ ಎಲ್ಲಿ ಸಿಗ್ತಾ ಇದೆ ಹೌದಿಲ್ಲ. ನೀವೆಲ್ಲ ಒಳ್ಳೆಯವರಿದೆ ಬ್ಯಾರಿದೆ ಇಲ್ಲೆಲ್ಲ ಸಿಗ್ತಾರ ಅಂದ್ರೆ ನನ್ನಂತೆ ಇತರರು ಅಂತ ಭಾವಿಸೋದು. ನಿನ್ನ ಹೆಸರು ಹೇಳಿ. ಸಂತೋಷಕ್ಕೂ ನನಗೂ ಏನು ವ್ಯತ್ಯಾಸ ಇಲ್ಲ. ನಾನೇನು ಬಯಸ್ತೀನಿ ಅದು ಸಂತೋಷಕ್ಕೂ ಸಿಗಬೇಕು. ನಾನೇನು ಊಟ ಮಾಡ್ತೀನಿ ಸಂತೋಷನೂ ನಾನು ಊಟ ಮಾಡ್ಬೇಕು. ನಾನು ಎಂಥ ಮನೆಯಲ್ಲಿದ್ದೀನಿ ಸಂತೋಷನೂ ಅಂತ ಮನೆ ಇರಬೇಕು. ನಾನು ಎಂಥ ಕಾಲ ಓಡಾಡ್ತೀನಿ ಸಂತೋಷಕ್ಕೂ ಭಗವಂತ ಅದನ್ನು ಕರುಣಿಸ್ಬೇಕು. ನಾನು ಏನು ಪುಸ್ತಕ ಓದ್ತೀನಿ ಸಂತೋಷನೂ ಅದು ಸಿಗ್ಬೇಕು. ನಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೊಳ್ತೀನಿ ಸಂತೋಷನೂ ಅದನ್ನು ನೋಡ್ಕೋಬೇಕು. ನನ್ನಂತೆ ಇತರರನ್ನು ಭಾವಿಸೋದು ಬೇರೆ ಏನು ಬೇಡ. ನಾನು ಹೆಂಗೆ ನಾನು ಟ್ರೀಟ್ಮೆಂಟ್ ಮಾಡ್ಕೊಳ್ತೀನಿ ಸಂತೋಷವನ್ನು ನಾನು ಟ್ರೀಟ್ ಮಾಡೋಣ. ಅಷ್ಟು ಮಾಡಿದ್ರೆ ನಮ್ಮ ಜಗತ್ತಿನ ಏನು ಸಮಸ್ಯೆನೇ ಇಲ್ಲ, ಯಾವ ಸಮಸ್ಯೆ ಇಲ್ಲ ರೀ. ನಾವು ಮಾಡಲ್ರಿ ಓಹೋಹೋ ಏನಮ್ಮ ಹೀಗೆ ಸಂತೋಷ ಸ್ವಲ್ಪ ಏನು ಮಾಡಿ ನಾನು ತಗೊಳಕ್ಕಾಗ. ಬಟ್ ಆಲ್ ದೀಸ್ ಲೈನ್ಸ್ ಮುಳ್ಳಿನ ಗಿಡದ ಮುಳ್ಳು ಮುಳ್ಳಿನ ಸುತ್ತ ಬಿಡ್ತವೆ ಹೌದಿಲ್ಲ. ಹೂವಿನ ಗಿಡದ ಸುವಾಸನೆ ಸುವಾಸನೆ ಕೊಡ್ತಾರೆ. ಹಾಗೆ ಬಹಳ ಹೊರಗಡೆ ಕೂರತೆ ಇದೆ. ಬೀಗ ಪೊಲೀಸ್ ಅಫ್ಸರ್ ಆಗಿ ನೀವು ಡೋಂಟ್ ಗೆಟ್ ಸೀಟೆಡ್, ಮೋಸ ಹೋಗದಿರಿ. ಪಿ ಡಿಫೆನ್ಸರ್ ಸ್ಟ್ರಾಂಗ್ ಇರಿ. ಯಾವನ್ನಾದ್ರೂ ಹೆಣ್ಣೈತೆ ಮೈಗೆ ಅಂತ ಕೇಳಿ. ಸ್ಪೆಷಲಿ ನೀವು ಹೆಣ್ಣೈತು ಹೆಣ್ಮಕ್ಳು ಫೇಸ್ಬುಕ್ ಮೊಬೈಲ್ ಎಲ್ಲ ಯೂಸ್ ಮಾಡಾಕ್ತಿರಲ್ಲ ಗುಡಿ ಹ್ಯಾಪಿ ಬನ್ನಿ ಚಪ್ಪಾಳ. ಹೂವ ದೊಡ್ಡ ಉಸ್ಕರ ಹಿಂದೆ ಯಾಕೆ ಗೊತ್ತಾ, ನಾನು ಹೇಳ್ಬಿಡ್ತೀನಿ ನಮ್ಗೆ ಇನ್ನು ನಿಮ್ಗೆ ನಿಮ್ ನನ್ನ ಬಗ್ಗೆ ಭಾಳ ಗೊತ್ತಿಲ್ಲ. ನಾನು ಗುಲ್ಬರ್ಗ ಸೇವೆ ಮಾಡಿದ್ದೀನಿ, ಬೆಳಗಾವಿ, ಬಳ್ಳಾರಿ, ಆಸ್ ಎಸ್ ಪಿ ದಾವಣಗೆರೆ, ಆಸ್ ಎಸ್ ಪಿ ಹಾಸನ, ಆಸ್ ಎಸ್ ಪಿ ಶಿವಮೊಗ್ಗ, ಆಸ್ ಎಸ್ ಪಿ ಮೈಸೂರು, ಡಿ ಸಿ ಪಿ ವೆಸ್ಟ್, ನಾವು ಡಿ ಸಿ ಪಿ, ನಾನು ಬ್ಯಾಂಗ್ಳೂರ್ ರೂರಲ್ ಎಸ್ ಪಿ. ಐ ಮೈಟ್ ಹ್ಯಾವ್ ಸೀನ್ ಮಿನಿಮಮ್ ಒಂದು ಲ್ಯಾಕ್ ಟೈಮ್, ಒಂದು ಲಕ್ಷ ಅಪರಾಧ ನಾನು ಈ ಕುರಿತು ನಾನು ವಿಟ್ನೆಸ್ ನೋಡಿದ್ದೀನಿ. ಐ ಹ್ಯಾವ್ ವಿಟ್ನೆಸ್, ಐ ಹ್ಯಾವ್ ಸೂಪರ್ವೈಸ್, ಐ ಹ್ಯಾವ್ ಆಸ್ಕ್ ಟು ಇನ್ವೆಸ್ಟಿಗೇಟ್, ಆರ್ ಐ ಮೈಟ್ ಹ್ಯಾವ್ ಇನ್ವೆಸ್ಟಿಗೇಟೆಡ್ ಡ್ರೆಡೆಡ್ ಕ್ರಿಮಿನಲ್ಸ್ ಆಫ್ ಕರ್ನಾಟಕ. ಮೋಸ್ಟ್ ಮೆಟರ್ಸ್ನಲ್ಲಿ ಗುಂಡು ಹೊಡೆದಿರ್ಬೋದು. ಐವತ್ತು ಜನರಿಗೆ ಗುಂಡಾಗಿದ್ದೀವಿ ಇವರಿಗೆ. ಯಾರ್ಯಾರೋ ವಾಟ್ಸಪ್ ಕಳಿಸ್ತಾರ ಬಿ ಪಿ ಚೋಳೆ ಇತ್ತಲ್ಲ ಹೂ ಇಸ್ ದಿಸ್ ಅಂತ ಬರ್ತ ಮೆಸೇಜ್ ಫೇಸ್ಬುಕ್ ಯಾರು ಪರಿಚಯ ಅದು ಏನಂತ ಫ್ರೆಂಡ್ ರಿಕ್ವೆಸ್ಟ್ ಗೊತ್ತಿದ್ದ ನಮ್ಮ ಮಾದರ ನಾಯಕ ಹೇಳಿ ಅಂತ ಒಂದಿದೆ ಬೆಂಗಳೂರಿಗೆ ಅಡ್ಜಸ್ಟ್ಮೆಂಟ್. ಆ ಗರ್ಲ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ, ವೆರಿ ಗುಡ್ ಫ್ಯಾಮಿಲಿ ಅಂದ್ರೆ ನೀವು ಸಾವುಕಾರ ಅಂದ್ರೆ ನಿಮ್ಮ ಊರಾಗ ಹತ್ತು ಎಕರೆ 20 ಎಕರೆ ಸಾವಿರ ಹೌದಿಲ್ಲ. ಉದ್ದ ಮುದ್ದ ಆದ್ರೂ ಒಂದು 2-3 ಕೋಟಿ ಆಗುತ್ತೆ ಅಷ್ಟೇ. ಅಲ್ಲಿ ಸಾವುಕಾರ ಅಂದ್ರೆ 100+ 100+ ಫೋರ್ ಇದೆ ಸಾವುಕಾರ ಅಂತ ನಮ್ದು ಬೆಂಗಳೂರಲ್ಲಿ ಅಂತ ನೂರಾರು ಜನ ಅಂತ ಸಾವುಕಾರ. ಅವ್ರಿಗೇನಪ್ಪ ಒಂದಿ ಒಂದು ಹುಡುಗಿ ಕಾಲೇಜ್ ಹೋಗ್ತಿತ್ತು ಬರ್ತಿರ್ತ ಯಾವೋ ಒಬ್ಬ ನಾಲ್ಕ ಹರಿದು ಪ್ಯಾಂಟ್ ಇಲ್ಲ ಅದು ಇರ್ತಲ್ಲ ಇಲ್ಲಾದ್ರೆ ಯಾವ್ದೋ ಒಂದು ಟೀ ಶರ್ಟ್ ಜಾಗಲ್ಲ ಅದು ಸಿಕ್ಕಾಪಟ್ಟೆ ಆವಾಸ್ ಮಾಡಿದ್ರೆ ಯಾವ ಬಂದ ಬೈಕ್ ಇಲ್ಲ. ಆ ಹುಡುಗಿ ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡು ಚೀಟಿ ಹಾಕೋದು ಪರಿಚಯ ಮಾಡ್ಕೊಂಡು ಏನ್ ಮಾಡಿದ್ರು ಗೊತ್ತಿಲ್ಲ. 17-year-old ಗರ್ಲ್ ಇಸ್ ಅ ಕ್ರಿಮಿನಲ್, ಕ್ರಿಮಿನಲ್ ಪಕ್ಕ ಕ್ರಿಮಿನಲ್.
He exploited that lady, that girl. She came back and gave a complaint against her parents. After 6 months, she committed suicide. Entire family is in agony now. Reason being, she didn't understand the concern of the parents. She just thought that whatever she is seeing is true. She fell. Irreparable damage. Being a father of two daughters, and you could have done that. Nimanda, Nimatanda Thai, especially Tande Thai, Priti Madhusi, Jagat Yava, highly impossible. Our Mart Nimukasta, Nim Appa Ama, Mado Prati Kansa, put it to Kasu. Only sweet little Makal first for that. Only first Pati Nimukasta, only Shale. Salam Lavani, GD Hiking in Mursta. Our Sakar aspect at those for the Tarak, Makrayan aspect of Kuruka. So, outside the world is very danger, cruel, don't fall prey, and be strong. Heatherbed. Yavatu Heatherbed. Abba Badrena. Don't follow the non violence path. Wherever it is required, give back. One awaz hai kya suna kar? Pata hai jala? Aap ki raab? Yes sir. Word number one aap kar. Wherever it is required. Saakti kate anno do, asahai kate ala. Nancha. Nani yaar bagay maatar kila na, maatar ek bharala na tala. Or aapto rin maatar bale. But we are. It's not right. We should know where to use which weapon. Yava astra, yava sandarbha varsadeka to go kithavane yudha gelam. A winner is a winner who knows when to wage a war. Yudha yava madhava to the gathirva. Pade pade madhava. One sari madhava. Surgical strike then. Hey, Rodabha. ನಾನೇ ಒಂಥರ ಫ್ಲೋ ಮನಸ್ಸಿನ ಬಂದಿಲ್ಲ ಏನ ಬಂದ್ರೆ ನೀವು ಸೆನ್ಸರ್ ಮಾಡಿ ನಿಮ್ಗೆ ಕಷ್ಟ ತೋರಣ ನಾನು ಅದಕ್ಕೆ ಹೇಳಿದ್ರೆ ನಾನು ಅಂತಿಮಲ್ಲ ಇಂಟೇನು ಮಾಡ್ಬೇಡ್ರಿ ಐ ನಾಟ್ ಸೋ ಇಂಪಾರ್ಟೆಂಟ್ ರವಿ ಚೆನ್ನಣ್ಣವರ್ ಯಾಕೆ ರವಿ ಚೆನ್ನವರ್ ನಾನು ರವಿ ಚೆನ್ನವರ್ಗಿಂತ ಮಿಗಿಲಾಗಿ ನಾನು ಆಗ್ತೀನಿ ಅಂದ್ಬಿಟ್ಟು ಅಂದ್ರೆ ನನ್ನ ಪಕ್ಕ ರಿಟರ್ನ್ ಬಂದಿದೆ ಅಂತ ಆಯ್ತದೆ ಐ ವೆರೆವರ್ ಐ ವಿಸಿಟ್ ಐ ಡೂ ಫಾಲೋ ನಾನು ಎಲ್ಲಿ ಹೋಗ್ತೀನಿ ಫಾಲೋ ಅಪ್ ಮಾಡ್ತೇನೆ ಏನಾಯ್ತು ಹ್ಯಾಂಗ್ ಅಂಡ್ ಯು ಕ್ಯಾನ್ ರಿಮೆಂಬರ್ ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ವೆನ್ ಎವರ್ ಯು ನೀಡ್ ಎನಿ ಹೆಲ್ಪ್ ಇಫ್ ಅ ಸ್ಟೂಡೆಂಟ್ಸ್ ಲೈಕ್ can become better by my intervention, by one my interaction, by one call, or one admission, or some kind of help. Nanika Vishoka Yara, eh? Nanaka ಸುಭಾಷ್ ಶಾಸ್ತ್ರಿ ಅನ್ನೋ ಒಬ್ಬ ಒಳ್ಳೆಯ ದೇವರತ್ನ ಮನುಷ್ಯ ನನ್ನ ಜೊತೆ ನಿಲ್ಲೇ ಹೋಗಿದೆ ದೇವರ ಯಾರು ಗೊತ್ತಿಲ್ಲ ಏನು ಅಂದ್ಬೇಡ ನೀವು ದೈಸ್ ಒಂದು ಪವರ್ ಒಂದು ಪವರ್ ಇದೆ ಅದು ಗೊತ್ತಿಲ್ಲ ಅದು ನಮ್ಮೊಳಗೆ ಇಲ್ಲ ಇರುತ್ತೆ ಪ್ರತಿಯೊಬ್ಬರನ್ನು ಸರ್ವಂತರೇ ಆಗಿ ಹೇಳ್ತಾರೆ ಭಗವಂತನ ಅದು ಯಾರೋ ಹೇಳ್ತಾರೆ ಇಲ್ಲಿ ಇರುವನೆ ಆ ಇಲ್ಲಿ ಇರುವನು ಮೈಕ್ರೋಲಜಿಕಲ್ ನಾಲೆಜ್ ಇಸ್ ಗುಡ್ ಸರ್ ಅಂಡ್ ಜಸ್ಟ್ ಗುಡ್ ಅಡ್ ಯು ನೋ ವೈ ಐ ಡೆವಲಪ್ ಲಾಟ್ ಆಫ್ ರಿಸ್ಪೆಕ್ಟ್ ಟುವರ್ಡ್ಸ್ ಹಿಮ್ ಸ್ಮಶಾನ ಕುರುಕ್ಷೇತ್ರ ಶೂದ್ರ ತಪಸ್ವಿ ಅಂತ ಒಂದು ನಾಟಕ ಇದೆ ಕುವೆಂಪುರವರ ಜನ್ಮ ಶತಮಾನೋತ್ಸವ ಅಂಗವಾಗಿ ನನಗ ಶೂದ್ರ ತಪಸ್ವಿಯಲ್ಲಿ ರತ್ನ ಪಾತ್ರ ಮಾಡಲಿಕ್ಕೆ ಕೇಳಿದ್ರು ಮೂಲ ರಾಮಾಯಣದಲ್ಲಿ ಶಂಭುಕ ಮಹರ್ಷಿ ಅಂತ ಒಬ್ಬ ಇರ್ತಾನೆ ಕೇಳ್ರಿ ಓದ್ದೆ ಹೋದ್ರೆ ವೆರಿ 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 ಗುಡ್ ಸ್ಟೋರಿ
ಶಂಭುಗ ಮಹರ್ಷಿ ತಪಸ್ ಮಾಡ್ತಾನೆ. ತಪಸ್ ಮಾಡ್ಬೇಕಾದ್ರೆ ಅದು ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಕಂಪ್ಲೇಂಟ್ ಮಾಡ್ತಾನೆ ಶ್ರೀರಾಮನಿಗೆ. ಮಹರ್ಷಿ ತಪಸ್ ಮಾಡ್ತಾ ಇದ್ದಾನೆ, ತಪಸ್ ಎಂಬುದನ್ನು ನಾವು ಮಾತ್ರ ಮಾಡಬೇಕು, ಅವರು ಮಾಡುವಂತಿಲ್ಲ, ಧರ್ಮಾಪಚಾರವಾಗಿದೆ ನಿನ್ನ ಕಾಲದಲ್ಲಿ, ರಾಮರಾಜ್ಯದಲ್ಲಿ ಧರ್ಮದ ಉಲ್ಲಂಘನೆಯಾಗಿದೆ, ವರ್ಣ ಭೇದ ಉಲ್ಲಂಘನೆಯಾಗಿದೆ ಅಂತ ಹೇಳ್ಬಿಡ್ತಾನೆ. ರಾಮ 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 ಈಸ್ ಅವರ್ ರಾಮ ನಮ್ಮ ಮನುಷ್ಯ ಏನು ವಿಚಾರ ಮಾಡಬೇಕು ಅಟ್ಲೀಸ್ಟ್. ಶಂಭುಕ ಮಹರ್ಷಿಯನ್ನ ಒಡೆ ಮಾಡ್ಬಿಡ್ತಾನೆ. ತಪಸ್ ಭಗವಾನ ದೇವರ ಕುವೆಂಪು ಅವರಿಗೆ ತಪ್ಪು ಅನಿಸ್ತದೆ ಗೊತ್ತಾಗ. ಅಯ್ಯೋ ಏನು ರಾಮಾಯಣ ಧರ್ಮ ಗ್ರಂಥ ಪ್ರತಿ ಮನೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ, ಇಂಥದ್ರಲ್ಲಿ ರಾಮನ ಕೈಯಲ್ಲಿ ಇದನ್ನು ತಪ್ಪು ಮಾಡಿಸಿಬಿಟ್ಟಲ್ಲ ವಾಲ್ಮೀಕಿ ಅಥವಾ ಪಡೆದಿರ್ತಕ್ಕಂಥವ್ರು ಅಂತ ಹೇಳಿ ಬೇಜಾರಾಗಿ ಶೂದ್ರ ತಪಸ್ಸಿಯನ್ನು ನಾಟಕವನ್ನು ಸ್ವತಃ ಕುವೆಂಪುರವರು ರಚನೆ ಮಾಡ್ತಾರೆ. ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಸೇಮ್ ಅದೇ ಸ್ವಲ್ಪ ಮಹರ್ಷಿ ಅಲ್ಲಿನೂ ಕೂಡ ತಪಸ್ ಮಾಡ್ತಾ ಇರ್ತಾನೆ, ಬರ್ತಾನೆ ಕಂಪ್ಲೇಂಟ್ ಮಾಡ್ತಾನೆ. ಬಟ್ ರಾಮ ಮಾಡಕ್ಕೆ ಆಜ್ಞೆ ಮಾಡ್ತಾನೆ. ಕುವೆಂಪುರಿನ ಶೀತ ತಪಸ್ವಿನಲ್ಲಿ ಏನಂತ ನೋಡಪ್ಪ, ಹೋಗು ಯಾರಿಂದ ಧರ್ಮಾಪಚಾರವಾಗಿದೆ ಅವರಿಗೆ ಶಿಕ್ಷೆ ಕೊಡು ಅಂತ ಹೇಳಿ ಶಂಭುಕ ಮಹರ್ಷಿ ಕಡೆ ಬಾಣ ಬಿಟ್ಬಿಡ್ತಾನೆ. ಆ ಶಂಭುಕ ಮಹರ್ಷಿ ಕಡೆ ಬಿಟ್ಟ ರಾಮ ಬಾಣ ಪರಿಪೂರ್ಣ ಹೋಗುತ್ತೆ. ಶಂಭುಕ ಮಹರ್ಷಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿಕೊಂಡು ಯಾರು ಕಂಪ್ಲೇಂಟ್ ಮಾಡಿದ್ರೋ ಅವನನ್ನ ಬೆನೆಟ್ ಬಂದ್ಬಿಡ್ತಾನೆ. ನೋಡಿ ಮೂಲ ರಾಮಾಯಣದಲ್ಲಿ ಆದ ಅನ್ಯಾಯವನ್ನ ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಯಾರೂ ಅಶ್ರೇಷ್ಠರಲ್ಲ. ದ್ವಿಜತ್ವ ನಿಜವಾದ ಬ್ರಾಹ್ಮಣ ದ್ವಿಜರು ಅಂತ ಕರೀತಾರೆ. ದ್ವಿಜತ್ವ ಅಂದ್ರೆ ಎರಡು ಹುಟ್ಟನ್ನ ಪಡೆದವರು. ಮೊದಲನೇ ಹುಟ್ಟು ತಾಯಿಯ ಗರ್ಭದಿಂದ ಆದರೆ ಎರಡನೇ ಹುಟ್ಟು ಅನ್ನೋದು ಜ್ಞಾನದಿಂದ ಆಗುತ್ತೆ. ಜ್ಞಾನ ಹೊಂದಿದ ಪ್ರತಿಯೊಬ್ಬರೂ ಕೂಡ ದ್ವಿಜ ಬ್ರಾಹ್ಮಣ ಅನ್ನೋ ಸಂದೇಶವನ್ನ ಕುವೆಂಪುರವರು ತಮ್ಮ ಶುದ್ಧ ತಪಸ್ವಿಯ ಮೂಲಕ ಇಡೀ ಜನಾಂಗಕ್ಕೆ ಕೊಟ್ಟರು. ನಮಗೆ ಆಶ್ಚರ್ಯ, ಎಂಥ ಮನುಷ್ಯ ನಾವು ದೈವಾಂಶ ಸಂಬಂಧ ಮರ್ಯಾದ ಪುರುಷೋತ್ತಮ ಅಂತ ಕರೀತಕ್ಕಂಥ ರಾಮನಿಂದಲೇ ಆ ತಪ್ಪನ್ನ ಈ ವ್ಯಕ್ತಿ ನನ್ನ ಮಾಡಿದ ಮೂಲಕ ಸುಧಾರಿಸಿಬಿಟ್ಟನಲ್ಲ, ಗ್ರೇಟ್. ನಾನು ಅವನು ನೋಡಬೇಕಷ್ಟೇ. ಅವ್ರಿಗೆ ಹೋದೆ ಕೆಂಪಸ್ ಹತ್ಕೊಂಡ ಧಾರವಾಡದಿಂದ ಕುಪ್ಪಳ್ಳಿಗೆ ಹೋಗಿ ನೋಡಿದೆ ಅಂತ ಒಳ್ಳೆ ಮನೆ ಅವ್ರ ಕೋಟು ಅವನ್ನೆಲ್ಲ ಇದ್ರ ವಾಪಸ್ ಬಂದು ಇಡೀ ರಾಜ್ಯಾದ್ಯಂತ ಸದಾಶಿವ ಗರುಡು ಅಂತ ಹೇಳಿ ಅವ್ರ ಮಗ ಗರುಡ ಅವರ ಬೊಂಬೆ ಮನೆ ನಾಟ್ಯ ಸಂಘ ಅಂತೇಳಿ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಇಲ್ಲಿ ಗುಲ್ಬರ್ಗದಲ್ಲಿ ನಾವು ಮಾಡಿದ್ವಿ ಅನಿಸ್ತೀವಿ. ಕುಷ್ಟಿ ಏನು ಮಾಡಿದ್ವಿ, ಕೊಪ್ಪಳದಲ್ಲಿ ಮಾಡಿದ್ವಿ, ಗಂಗಾವತಿ ಮಾಡಿದ್ವಿ, ಗದಗಲ್ಲಿ ಮಾಡಿದ್ವಿ, ನಮ್ಮ ಸಜ್ಜನಾರಾಯಣ ಧಾರವಾಡದಲ್ಲಿ ಮಾಡಿದ್ವಿ. ಆ ಬ್ರಾಹ್ಮಣರ ಪಾತ್ರ, ಶುದ್ಧ ತಪಸ್ವಿಯ ಪಾತ್ರ, ಸ್ಮಶಾನ ಕುರುಕ್ಷೇತ್ರ ಇನ್ನೊಂದು ಆಗಬಾರದು. ಯುದ್ಧದಿಂದ ಆಗ್ತಕ್ಕಂಥ ಅನಾಹುತ, ಒಬ್ಬ ಮುದುಕಿ ಒಬ್ಬ ವಿಧವೆ ಒಬ್ಬ ಹೆಣ್ಮಗಳು ಶವ ಹುಡುಗ ಬಂದಿರ್ತಾರೆ, ಎಲ್ಲ ಸ್ಮಶಾನ ಕುರುಕ್ಷೇತ್ರ ಮುಗಿದು ಬಿಡುತ್ತೆ ಗೊತ್ತಾ. ನೀವೆಲ್ಲ ಸಾಕಣ್ಣ ಕಣ ನಮ್ಮೂರೆಲ್ಲ ಸಿಕ್ತಾರ ಪಾಪ ಕಾಯ್ತಾರಂತೆ. ಅವ್ನು ಕಾಯಿಸ್ಬಾರ ಅವ್ರನ್ನ ಕಾಯಿಸಿದ್ರ ನೀವೆಲ್ಲ ನಾಳೆ ಮೀನು ಸಾಕು ಕೇಳಿದ್ದೇನೆಲ್ಲ ಹಿಂಗೆ ಕೇಳಿ ಬಿಡ್ತೀರಣ್ಣ ಹಂಗಿದ್ರೆ ಮಾತಾಡ್ತೀನಿ. ಅದರಲ್ಲಿ ಇಬ್ಬರು ರಾಜರ ಪ್ರತಿಷ್ಠೆಗಾಗಿ ಸಾಮಾನ್ಯ ಬಡವರು ಹೊಡೆದಾಡಿ ಸತ್ತಿದ್ರ ಬಗ್ಗೆ ಕೊನೆಗೆ ಆ ಹೆಣ್ಮಗಳ ಬಗ್ಗೆ ಹೆಣ್ಣು ಹೆಣ್ಮಗಳು ವಯಸ್ಸಿಗೆ ಬಂದು ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಗಂಡನ ಹುಡುಕಕ್ಕೆ ಬಂದಿರ್ತಾಳ, ಒಬ್ಬಕ್ಕಿ ಮಗನ ಹುಡುಕಕ್ಕೆ ಬಂದಿರ್ತಾಳ. ಈಕಿ ಮಗ ಕೌರವ್ರ ಕಡೆ, ಆ ಹೆಣ್ಮಗಳ ಗಂಡ ಪಾಂಡವ್ರ ಕಡೆ. ಅವ್ರಿಬ್ರು ಬಂದು ನೋಡ್ತಾರೆ, ಒಬ್ಬರು ಸುಮ್ಮನೆ ಸತ್ತಿರ್ತಾರ, ನಮ್ದ ಇವ ತಿಂದಿಲ್ಲ ಅವ್ನ ಇವ ತಿಂದಿಲ್ಲ ಅವ್ರ ದೊಡ್ಡ ರಾಜರ ಪ್ರತಿಷ್ಠೆಗಾಗಿ ನಮ್ಮ ಮಕ್ಕಳು ಸತ್ತಿರಲ್ಲ ಅಂತ ಹೇಳಿ ಶಾಪ ಹಾಕ್ತಾರ. ಪಾಂಡವರು ಹಾಳಾಗಲಿ, ಕೌರವರು ಹಾಳಾಗಲಿ ಅಂತ, ಪಾಂಡವರು ಹಾಳಾಗಲಿ, ಕೌರವರು ಹಾಳಾಗಲಿ ಅಂತಂದ್ರೆ ದೊಡ್ಡ ದೊಡ್ಡವ್ರ ಪ್ರತಿಷ್ಠೆಗಾಗಿ ಬಡವ್ರು ಬಡ ಜನ ಪ್ರಾಣ ಕಳ್ಕೋಬಾರದು ಅನ್ನೋ ಸಂದೇಶ. ಇದು ಪ್ರಜಾಪ್ರಭುತ್ವ ಅಲ್ವೇ, ಎಲ್ಲರಿಗೂ ಸಮಾನ ಅವಕಾಶಗಳಿದೆ. ಇವತ್ತಾಗಿಲ್ವೇ ಪರಿಜನ ಕೇರಿಯಿಂದ ಬಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಗೌರವಾನ್ವಿತ ರಾಷ್ಟ್ರಪತಿ ಆಗಿದ್ದಾರೆ ತಾನೆ, ಆಗಿದಾರಲ್ಲ, ಟೀಮ್ ಹುಡುಗ ದೇಶದ ಪ್ರಧಾನಿ ಆಗಿದ್ದಾರೆ ತಾನೆ,
ಸಾಮಾನ್ಯ ಬಡ ರೈತ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದೆ ತಾನೆ? ಅದು ನಿಮಗೆ ಬೇರೆ ಮನೆಯಲ್ಲಿ ಕೊಡಬೇಕು ಅನ್ನ ಕನಸು ನಿಮ್ಮಲ್ಲಿ ಬೆಳೆಯಬೇಕು. ನೀವು ಹಾಗಾಗಬೇಕು. ಚಿಕ್ಕ ಮರ ಆದರೆ ಅಂದರೆ ಯಾರಿಗೂ ಆಶ್ರಯ ಕೊಡಲಿಕ್ಕೆ ಆಗಲ್ಲ. ಹೆಮ್ಮರವಾಗಿ ಬೆಳೆದ್ರೆ ಪ್ರಾಣಿ ಪಕ್ಷಿ ಎಲ್ಲ ಗೂಡು ಕಟ್ಟುತ್ತೆ, ಆಗ ಕಟ್ತಾರೆ, ಜನ ಬಂದು ಕೊಡ್ತಾರೆ, ಕಟ್ಟೆ ಪಂಚಾಯಿತಿ ಮಾಡ್ತಾರೆ, ಜೋಗಾಲಿ ಕಟ್ತಾರೆ, ಏನು ನಾವು ಅಂತ ಹೆಮ್ಮರವಾಗಿ ಬೆಳೆಯಿರಿ. ಪ್ರಾಣಿ ಪಕ್ಷಿ ಅದಕ್ಕೂ ಆಶ್ರಯ, ಗೂಡು ಕಟ್ಟಲಿಕ್ಕೂ ಆಶ್ರಯ ಕೊಡಿ, ಜೋಗಾಲಿ ಆಡೋಕ್ಕೂ ಕೂಡ ಗಟ್ಟಿಯಾಗಿರಲಿ, ವಯೋವೃದ್ಧರು ದಾರಿ ಹೋಗು ಯಾರು ಬಂದು ನೆಲ ಆಶ್ರಯದಲ್ಲಿರ್ಬೇಕು. ಬಂದು ಬಂದು ಮುದ ಮಾಡ್ಬೇಕು ಜನ, ಮಕ್ಕಳು ಕೂಡ ಆಟ ಆಡ್ಬೇಕು, ಗಿಡ ಮರಪತಿ ಆಟ ಅಂತ ಹೆಮ್ಮರವಾಗಿ ಬೆಳೆದಿರಾ? ಐ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ಯು. ಬಲವಾಗಿ ನನಗೆ ನಂಬಿಕೆ ಇದೆ. ರೀಸನ್ ಬಿ ದ ಡಿಸಿಪ್ಲಿನ್ ಅಂಡ್ ದ ಪೀಪಲ್ ಬಿಹೈಂಡ್ ದಿಸ್ ಇನ್ಸ್ಟಿಟ್ಯೂಷನ್. ಈ ಸಂಸ್ಥೆಯ ಹಿಂದಿರುವ ವ್ಯಕ್ತಿಗಳು, ಅವರ ಮನಸ್ಸು, ಅವರ ಕಮಿಟ್ಮೆಂಟ್, ಇನ್ಫ್ಯಾಕ್ಟ್ ಟೀಚರ್ಸ್, ಸಾರಿ ಟೀಚರ್ಸ್, ಗ್ರೇಟ್ ಟೀಚರ್ಸ್, ಗೆಟಿಂಗ್ ಎ ಗುಡ್ ಟೀಚರ್ ಇಸ್ ಅದೃಷ್ಟ. ಟೀಚರ್ ಒಳ್ಳೆ ಟೀಚರ್ಸ್ ಇರೋದು ನಿಮ್ಮ ಕಾಲದಲ್ಲಿ ಅದೃಷ್ಟ ಅಲ್ವೇ? ಟೀಚರ್ ಆಕ್ಚುಲಿ ನಾನೇನಾದ್ರು ಒಳ್ಳೆ ಸ್ಥಾನಕ್ಕೆ ಹೋದ್ರೆ 3-3 ಲಕ್ಷ 4 ಲಕ್ಷ ಸಾರಿಗೆ ಮಾಡಿದ್ರು ಪ್ರೈಮರಿ ಸ್ಕೂಲ್ ಟೀಚರ್ ಅಪ್ಪ ಅಮ್ಮ ಒಳ್ಳೆ ಕೆಲಸ ಮಾಡಿಬಿಟ್ರೆ ಮಾಸ್ತರ್ ಕೆಲಸ ಕಾಣಿ, ಮಾಸ್ತರ್ಗಳು ಚೆನ್ನಾಗಿ ಕೆಲಸ ಮಾಡಿದ ಪೊಲೀಸರ್ ಕೆಲಸ ಕಾಣಿ. ಸೊ ಐ ಪ್ರೆಸ್ಯೂಮ್ ಅಂಡ್ ಐ ಟೇಕ್ ಇಟ್ ಆಸ್ ಯುವರ್ ಪ್ರಾಮಿಸ್ ದಟ್ ಯು ವಿಲ್ ಬಿ ಅನ್ ಅಸೆಟ್ ಟು ದ ಸೊಸೈಟಿ ಅಂಡ್ ಟು ಯುವರ್ ಹೋಮ್ ಅಂಡ್ ನೇಷನ್ ಅಲ್ಟಿಮೇಟ್ಲಿ. And I expect that none of will be accused or victims of any crimes. Yaude aparadhalli aparadhigalagi aarogitaragi athava inonta vyaktigalu aaguvudilla nimmannu neevu samrakshisikoltira, samrakshisikondu gattiyagi velidira annu aashayadondige ee saalinalli idella hakidaralla idella oodi ee kade nimma photo barbeku. After 10 years, 18 or 17 or 3 plus 3, 6, actually 20% is what I've decided to do. By 23, you will be. 23 years, you will be in 6 IPS. 6 years. You are here. You are here. You are here. You are here. I was here. I did like this. This is the way ahead. You can also do it. When I can do. Ravi Channannavar madam nimge padakalla yen bitu Ravi Channannavar alve stethoscope gottilla Ravi Channannavar. So adrinda aa maadi world has not enough space. Jagatnalli sakashtu avakasha ide. Nimge olle bagile. I hope even though I was not willing, I came here by hearing good things about the institution. I wish you all the best. I wish you all the success. Success is still a failure to believe. I wish you all the success and failure. Failure to believe is not very success. I would have asked that. Sarvajna College has given me. ಹೋಮ್ವರ್ಕ್ ಹೂ ಇಸ್ ಶ್ರವಣ ಕುಮಾರ ಗೂಗಲ್ ಮಾಡಿ. ಶ್ರವಣ ಕುಮಾರ್ ಅಂದ್ರೆ ತಿರುಗಲಿ ಜಿನಧರ್ಮದಲ್ಲಿ ಪಂಚತಂತ್ರ ಕಥೆಗಳಲ್ಲಿ ಒಂದು ಕ್ಯಾರೆಕ್ಟರ್ ಶ್ರವಣ ಕುಮಾರ. ಅವ ಬೇರೆ, ಅದು ಬೇರೆ. ಜಿನಧರ್ಮ ತಂತ್ರದ ಏನು ಬಂದು ಕಷ್ಟ ಬರ್ತಿರಂತ ಏನಾದ್ರೆ ನಮ್ಗೆ ಗೊತ್ತಾಗತ್ತ ಮುಂದಿನ. ಹಾಗಾಗಿ ನಿಮ್ದು ಬದುಕು ಸುಂದರವಾಗಿ ಕಟ್ಟಿಕೊಳ್ಳಿ. ಏನೋ ಮಾಡ್ರಿ, ನೀವು ಮಾಡೋ ಕೆಲಸ ಅತ್ಯಂತ ಪ್ರತಿಭಾವಂತರ ಮೇಲೆ, ದೊಡ್ಡ ದೊಡ್ಡ ವಿಜ್ಞಾನಿಗಳ ಮೇಲೆ, ದೊಡ್ಡ ದೊಡ್ಡ ಬರಹಗಾರರು, ಲೆಕ್ಚರರು, ಭಾಷಣಕಾರರ ಮೇಲೆ ನಿಮ್ಮ ಮಾತು ಕಲಿ ಸಮಾಜವನ್ನು ಒಗ್ಗೂಡಿಸುವಂತಿರಲಿ, ಜೊತೆಗೆ ತೆಗೆದುಕೊಂಡು ಹೋಗುವಂತಿರಲಿ, ಬದುಕನ್ನು ಕೊಡುವಂತಿರಲಿ. ದೊಡ್ಡ ಸೈಂಟಿಸ್ಟ್ ಆಗಿ ಡಿಸ್ಟ್ರಕ್ಟಿವ್ ಮಾಡ್ತ
ದೊಡ್ಡ ಬರಹಗಾರನಾಗಿ ಬರೀ ವಿವಾದಗಳನ್ನು ಸೃಷ್ಟಿ ಮಾಡಿದ್ರೆ, ದೊಡ್ಡ ಭಾಷಣಕಾರನಾಗಿ ಬರೀ ಏನೇನು ಮಾಡ್ತಾ ಹೋದ್ರೆ, ಹಾಗಾಗಿರಲಿ, ಬಿಕಮ್ ಸಮಥಿಂಗ್ ಗುಡ್, ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಏನೋ ಒಂದ್ಸರಿ ನೋಡಿದ್ರೆ ಸಾಕು, ನಿಮ್ಮ ಬದುಕು ಬದಲಾಗ. ಏನೇ ಸಾಧನೆ ಮಾಡಿ, ಧರ್ಮರಾಯನ ಆಗಿರಿ, ದುರ್ಯೋಧನ ಆಗಬೇಡಿ. ಏನಾಗಿಂತ ಕಿರಿಯರಿಲ್ಲ, ದೊಡ್ಡವಾಗಲಿ. ನಮಸ್ತೆ ಸರ್, ಹ್ಯೂಮಿಲಿಟಿ ಲೆಟ್ ಇಟ್ ಕಂಟಿನ್ಯೂ. ಮತ್ತೆ ಫುಲ್ ಹವಾ ಅಂತ ಹೇಳ್ಬಿಟ್ಟು ನೀವು ನಾವು ಹೇಳು ಅಂದ್ಬೇಡಿ, ಹಂಗೆ ಮಾಡಬೇಡಿ. ಅದು ಯಾವುದು ಶಾಶ್ವತ ಅಲ್ಲ. ಹೇಳಿ ಸರ್, ಹೇಗಿದೆ ಸರ್? ಚೆನ್ನಾಗಿದೆ. ಎಲ್ಲರೂ ಎಂದರೆ ನರಕ ಮತ್ತೆಲ್ಲೋದು ಕರ್ತಾನ ಕಂಬಣ್ಣವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರು. ಅಣ್ಣ ಬಸವಣ್ಣ ಎಲ್ಲ ಕೂಡಿ ಕೂಡ ಗ್ರೇಟ್ ಮನುಷ್ಯ. ಸೊ ಅಷ್ಟು ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ಗುಡ್ ಸರ್. ಗುಡ್ ಸರ್ 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 ಎಸ್ ಸರ್. ನಾನು ಆಯ್ತು ಇರಲಿ, ಅಗೇನ್ ಇಸ್ ಅ ಸ್ಪೆಷಲ್ ಮೂಮೆಂಟ್. ನಾನು ಕೊಡ್ಬಿಟ್ಟೆ. ಎಸ್ ಸರ್. ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಐ ವಿಲ್ ಕನ್ಕ್ಲೂಡ್ ಬೈ ಸೇಯಿಂಗ್ ದಟ್ ಐ ಆಮ್ ನಾಟ್ ಸ್ಪೆಷಲ್. Don't imitate. I'm not that big who can be, no. Atharu devu illa. My journey is still long. Baha kumbhu zhe. Abhi picture? Baha hai. Abhi picture baha hai. Introvalu agila. Atharida, be with us in our journey. Whenever you need it, please do remember. ಪ್ಲೀಸ್ ಡೂ ರಿಮೆಂಬರ್. ಸ್ಪೆಷಲಿ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಯಾರು ಆಸೆ ಇದ್ರೆ ಏನಾದ್ರು ಮಾಡ್ಬೇಕು ಸರ್. ಯಾಕೂ ಸರಿ ಅನಿಸ್ತಾ ಇಲ್ಲ ಸರ್ ಅಂದ್ರೆ ಕಮ್ ಇಲ್ಲೋಸ್ ಬನ್ನಿಗೆ ಇದು ಬಂತಲ್ಲ. ದೇವ್ರು ಒಳ್ಳೆ ಮಾಡಿ ನಿಮ್ಮೆಲ್ಲರಿಗೂ. ಸೊ ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ. ವಿಶ್ ಆಲ್ ದ ಬೆಸ್ಟ್. ಐ ರಿಯಲಿ ಥ್ಯಾಂಕ್ ಚೆನ್ನಾಗಿ ಸಾಹೇಬರು. ನಮ್ಮ ಕಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವ್ರು ಅಂತ ನಮ್ಮ ಮಾವನಿಗೆ ಬಹಳ ಕ್ಲೋಸ್ ಇದೆ. ಇನ್ಫ್ಲೂಯೆನ್ಸ್ ಬೆಳಗ್ಗೆಯಿಂದ ನಮ್ಮ ಮಾವ ಹೆಣ್ಕೊಟ್ರೆ ಇಲ್ಲ ಮಾವನ ಸರ. ಮಾವ ಹುಷಾರಿಲ್ಲ, ಹೋಗಿ ಬರಬ ಮಾವ. ಸೊ ಮಾಲಿಂಗ್ ಸರ್ಗೆ ಚೆನ್ನಾಗಿ ನಮ್ಮ ಅಡ್ವೊಕೇಟ್ ಸರ್ಗೆ ಗುರುಗಳಿಗೆ ಸ್ಪೆಷಲಿ ಗುರುರಾಜ್ ಗರುಣೇಶ್ ಸರ್ ಮತ್ತು ಗುರುರಾಜ್ ಸರ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನೇನೋ ಹೇಳಿದೆ ಎಲ್ಲ ಕೇಳಿದ್ರಿ. ಇದೆಲ್ಲ ಕೇಳಿದ್ರಿ ಎಷ್ಟು ಮುಖ್ಯ ಅಷ್ಟ ತಗೊಳ್ಬೇಕು. ಯಾವ ಸರಿ ಅದನ್ನ ಅಷ್ಟ ತಗೊಳ್ಬೇಕು. ಗುರುದ್ದೆಲ್ಲ ಬಿಟ್ಬಿಡ್ತೀವಿ. ಅಷ್ಟು ಮಾಡಿದ್ರೆ ಒಳ್ಳೇದಾಗಲಿ. Wish you all the success. Become great people.